ಇದು ಎಸ್ಎಸ್ ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಯು ಕಾಲ್ ದಟ್ ಅ ಲಾಸ್ಟ್ ಮಿನಿಟ್ ಪ್ಲಾನ್, ವಿ ಕಾಲ್ ದಟ್ ಹ್ಯಾಚನ್. ಗೋ ಹ್ಯಾಚನ್ ಇನ್ ದ ಆಲ್ ನ್ಯೂ ಟೊಯೋಟಾ ಗ್ಲಾನ್ಜಾ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಅಥರ್ವ ಹೋಟೆಲ್, ನೈಸರ್ಗಿಕ ಆಹಾರದ ಹೊಳಪು, ಲಾಡ್ಜಿಂಗ್, ಪ್ಯೂರ್ ವೆಜ್ ರೆಸ್ಟೋರೆಂಟ್, ರಾಮ್ ಮಂದಿರ್ ಸರ್ಕಲ್, ಹೈಕೋರ್ಟ್ ರಸ್ತೆ, ಕಲಬುರಗಿ. ಸಮಯಕ್ಕೆ ಸ್ವಾಗತ. ನಾನು ಆರ್ ಜೆ ಮಂಜು ಹಿರೋಳಿ. ಸುದ್ದಿ ಸಮಯದ ಸಮಸ್ತ ವೀಕ್ಷಕ ಬಾಂಧವರೆಲ್ಲರಿಗೂ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಜನ್ಮದಿನದ ನಿಮಿತ್ತ ರಾಷ್ಟ್ರೀಯ ಏಕತಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇಂದು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ 144ನೆಯ ಜಯಂತ್ಯುತ್ಸವದ ಹಿನ್ನೆಲೆಯಲ್ಲಿ ಕಲಬುರಗಿ ಮಹಾನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಹಾಗೂ ಸಂಘ ಸಂಸ್ಥೆಗಳ ಮುಖಂಡರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಅವರ ಜನ್ಮದಿನಾಚರಣೆಯನ್ನು ಆಚರಿಸಿದರು. ಕಲಬುರಗಿ ಮಹಾನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಹಾಗೂ ಸಂಘ ಸಂಸ್ಥೆಗಳ ಮುಖಂಡರು ಇಂದು ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಜನ್ಮದಿನಾಚರಣೆ ಆಚರಿಸಿದರು. ಈ ಸಂದರ್ಭದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಶಿಶಿಲ್ ಜಿ ನಮೋಶಿ ಸೇರಿದಂತೆ ಅಮರನಾಥ್ ಪಾಟೀಲ, ಮಾರುತಿರಾವ್ ಡಿ ಮಾಲೆ, ಲಕ್ಷ್ಮಣ ದಸ್ತಿ, ಡಾ ಶಿವರಾಜ್ ಪಾಟೀಲ, ಲಿಂಗರಾಜ ಸಿರಗಾಪುರ, ಮನೀಶ್ ಜಾಜು ಸೇರಿದಂತೆ ಕನ್ನಡ ಪರ ಸಂಘಟನೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇವತ್ತು ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ 144ನೇ ಜನ್ಮದಿನವನ್ನ ನಾವು ಇಡೀ ರಾಷ್ಟ್ರದ ಎಲ್ಲಾ ಭಾಗದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಪಾಲ್ಗೊಂಡಂಥ ಹಿರಿಯರಾದಂಥ ಮಾಜಿ ಶಾಸಕರಾದಂಥ ಮಾನ್ಯ ಮಾರುತಿ ಮಾಲೆ ಸಾಹೇಬರೇ, ಲಕ್ಷ್ಮಣ ದಸ್ತಿ ಅವರೇ, ಜಾಜು ಅವರೇ, ಇಲ್ಲಿ ನೆರೆದಂಥ ವಿಮೋಚನಾ ದಿನಾಚರಣೆ ಸಮಿತಿ, ಇವತ್ತು ನಾವೇನು ಪರಿವರ್ತನೆ ಮಾಡಿ ಕಲ್ಯಾಣ ಕರ್ನಾಟಕ ಉತ್ಸವ ಸಮಿತಿ ಅಂತೇನು ಪರಿವರ್ತನೆ ಮಾಡಿದ್ವಿ, ಆ ಸಮಿತಿಯ ವತಿಯಿಂದ ನಾವು ಈ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದೇ ಈಗ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರನ್ನ
ಅವರ ಪುತ್ಥಳಿಗೆ ನಾವು ಮಾಲಾರ್ಪಣೆ ಮಾಡಿ ಈ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಾವು ಇವತ್ತು ನೆನೆಸ್ಕೋಬೇಕಾಗುತ್ತೆ ಅಖಂಡ ಭಾರತದ ಕನಸನ್ನು ಆ ಜವಾಬ್ದಾರಿಯನ್ನು ಹೊತ್ತಂಥ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ನಮಗೆ ನಿಜವಾಗ ಸ್ವಾತಂತ್ರ್ಯ ತಂದುಕೊಟ್ರು. ಹೈದರಾಬಾದ್, ಜುನಾಗಢ್ ಮತ್ತು ಈ ಥರದ ರಾಜ್ಯಗಳನ್ನು ಏನು ಸ್ವತಂತ್ರ ಭಾರತ ಅಂತ ಸ್ವತಂತ್ರ ರಾಷ್ಟ್ರವನ್ನು ಅವರೇ ಘೋಷಣೆ ಮಾಡಿಕೊಂಡಿದ್ರು. ಪೊಲೀಸ್ ಆ್ಯಕ್ಷನದ ಮುಖಾಂತರ ನಮಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಅದಷ್ಟೇ ಅಲ್ಲ, ಜುನಾಗಢ್ ಕೂಡ ಅದೇ ರೀತಿ ಇಂಡಿಯನ್ ಯೂನಿಯನ್ನಲ್ಲಿ ಕೂಡ ಮರ್ಜ್ ಮಾಡಿದರು. ಆದರೆ ಇವತ್ತು ನಾವು ಮೋದಿಯೋಜಿ ಅವರನ್ನು ಕೂಡ ನಾವು ನೆನೆಸ್ಕೋಬೇಕಾಗತ್ತೆ. ಆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಕನಸನ್ನು ಇವತ್ತು ಈ ವರ್ಷ ನೆನೆಸಾಗಿದೆ. ಆ ಕಾರಣಕ್ಕಾಗಿ ಇವತ್ತು ಏಕತಾ ದಿವಸವನ್ನು, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜನ್ಮದಿನವನ್ನು ನಾವು ದೊಡ್ಡ ಪ್ರಮಾಣದಲ್ಲಿ ಆಚರಣೆ ಮಾಡಬೇಕಾಗುತ್ತೆ. ಯಾಕಂದರೆ ಅಂದು ತೆಗೆದುಕೊಂಡಂಥ ಒಂದು ಕನಸು ಇವತ್ತು ನೆನೆಸಾಗಿದೆ. ಜಮ್ಮು ಕಾಶ್ಮೀರಲ್ಲೇನು 370 ಆರ್ಟಿಕಲ್ ಏನು ಅಬ್ರೊಗೇಟ್ ಮಾಡಿದ್ರು, 35A ಅಬ್ರೊಗೇಟ್ ಮಾಡಿದ್ರು. ಆ ಕಾರಣಕ್ಕಾಗಿ ಈ ದಿನಾಚರಣೆಯನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಆಚರಣೆ ಮಾಡೋದ್ರ ಜೊತೆಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವ್ರನ್ನ ನಾನು ನೆನೆಸ್ಕೋಬೇಕಾಗುತ್ತೆ. ಗಾಂಧೀಜಿಯವರು ಒಂದು ಸಂದರ್ಭದಲ್ಲಿ ಹೇಳ್ತಾರೆ, ಅವ್ರಿಗೆ ಪತ್ರ ಬರೀತಾರೆ, ಇಷ್ಟು ತಕ್ಷಣವೇ ನೀವು 562 ರಾಜಮಂತನಗಳು ಒಂದು ಮಾಡುವಂಥ ಜವಾಬ್ದಾರಿ ಎಷ್ಟು ಸರಳತೆಯಿಂದ ನೀವು ಮಾಡಿದ್ರಲ್ಲ ಅಂತಂದು ಅವರಿಗೆ ಪ್ರಶಂಸೆಯನ್ನು ಮೂಡಿಸುತ್ತಾ ಅವರಿಗೆ ಅಭಿನಂದನೆಗಳನ್ನು ಹೇಳುತ್ತಾ ಗಾಂಧೀಜಿಯವರು ಕೂಡ ಮಾಡ್ತಾರೆ. ಇವತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಪುತ್ಥಳಿ ಗುಜರಾತ್ನಲ್ಲಿ ನರ್ಮದಾ ನದಿಯ ದಂಡೆಯಲ್ಲಿ ಏನು ದೊಡ್ಡ ಪ್ರಮಾಣದ ಒಂದು ಪುತ್ಥಳಿಯನ್ನು ನಿರ್ಮಾಣ ಮಾಡಿದ್ದಾರೆ. ಅದೇನು ತೋರಿಸ್ಕೊಡುತ್ತೆ ಅಂತಂದ್ರೆ ಅಖಂಡ ಭಾರತದ ಕನಸು ಅಂತಂದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜನ್ಮದಿನಾಚರಣೆಯನ್ನು ನಾವು ಆಚರಣೆ ಮಾಡೋದ್ರ ಜೊತೆಗೆ ಅವ್ರನ್ನ ನಮನವನ್ನು ಸಲ್ಲಿಸುವಂಥ ಒಂದು ಕೆಲಸವನ್ನು ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ದೇಶದ ಪ್ರಥಮ ಉಪಪ್ರಧಾನ ಮಂತ್ರಿ ಮತ್ತು ಗೃಹ ಮಂತ್ರಿಗಳಾದಂಥ ಉಕ್ಕಿನ ಮನುಷ್ಯ ಸರ್ದಾರ್ ಪಟೇಲ್ ಅವರ ಜಯಂತಿ ಇವತ್ತಿನ ದಿವಸ ಕಲಬುರಗಿಯ ಈ ಸರ್ದಾರ್ ಪಟೇಲ್ ಚೌಕಿನಲ್ಲಿ ಪಟೇಲ್ ಅವರಿಗೆ ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸುವ ಮುಖಾಂತರ ನಾವು ಈ ಒಂದು ನಮ್ಮ ಒಂದು ಕಲ್ಯಾಣ ಕರ್ನಾಟಕ ಉತ್ಸವ ಸಮಿತಿಯಿಂದ ಒಂದು ಸಂದೇಶ ಕೊಡ ಬಯಸ್ತೀವಿ. ಇವತ್ತಿನ ಯುವಕರು ಸರ್ದಾರ್ ಪಟೇಲ್ ಅವರ ಒಂದು ಸಿದ್ಧಾಂತ ತತ್ವದ ಮೇಲೆ ನಾವು ಹೋಗಬೇಕು. ಅಖಂಡ ಭಾರತ ಉಳಿಬೇಕು, ಸಾಮಾಜಿಕ ಸಾಮರಸ್ಯ ಇರಬೇಕು. ಭಾರತದಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಇಸಾಯಿ ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು ಧರ್ಮಾತೀತ, ಜಾತ್ಯಾತೀತ ಮತ್ತು ಪಕ್ಷಾತೀತವಾಗಿ ಅಖಂಡ ಭಾರತದ ಏನು ನಮ್ಮ ಕನಸದ ಆ ಕನಸಿನೊಂದಿಗೆ ನಾವು ಸಾಮಾಜಿಕ ಸಾಮರಸ್ಯದಿಂದ ಏನು ಬೆರಿಬೇಕಂತ ಸರ್ದಾರ್ ಪಟೇಲರ ಸಂದೇಶ ಕೊಟ್ರ. ಆ ಸಂದೇಶ ಏನಪ್ಪ ಅಂದ್ರೆ ನಾವು ಮರಿಬಾರ್ದು. ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದವರು ಸರ್ದಾರ್ ಪಟೇಲ್ ಅವರು ಒಂದು ವೇಳೆ ದಿಟ್ಟತನ ಪ್ರದರ್ಶನ ಮಾಡಿದಿಲ್ಲ ಅಂದ್ರೆ ಇವತ್ತಿನ ದಿವಸ ನಾವು ರಾಜ್ಯಶಾಹಿ ವ್ಯವಸ್ಥೆಯಲ್ಲಿ ಇರ್ತಿದ್ದೀವಿ. ಸರ್ದಾರ್ ಪಟೇಲ್ ಅವರ ದಿಟ್ಟತನದಿಂದ ಸ್ವಾಮಿ ರಮಾನಂದ ತೀರ್ಥ ಅವರ ನೇತೃತ್ವದಲ್ಲಿ ನಮ್ಮ ಶರಣಗೌಡರಾಗಲಿ, ಅನೇಕ ನಮ್ಮ ಸ್ವತಂತ್ರ ಹೋರಾಟಗಾರರು ಏನು ವಿಮೋಚನಾ ಹೋರಾಟಗಾರರು ಏನು ಹೋರಾಟ ಮಾಡಿದ ಫಲಸ್ವರೂಪ ನಮ್ಮ ಇವತ್ತಿನ ದಿವಸ ಹೈದರಾಬಾದ್ ರಾಜ್ಯ ಭಾರತದಲ್ಲಿ ವಿಲೀನ ಆಯಿತು. ನಮ್ಮ ಹೈದರಾಬಾದ್ ಕರ್ನಾಟಕ ಭಾರತ ದೇಶದಲ್ಲಿ ಬಂತು ಮತ್ತು ನಮ್ಮ ಪ್ರದೇಶ ಇವತ್ತು ಅಖಂಡ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕವಾಗಿ ಏನಪ್ಪ ಅಂದ್ರೆ ಇವತ್ತಿನ ದಿವಸ ಹೆಸರು ಪಡೆದಿದೆ. ಸನ್ಮಾನ್ಯ ಯಡಿಯೂರಪ್ಪನವರು ಕಲ್ಯಾಣ ಕರ್ನಾಟಕ ಘೋಷಣೆ ಮಾಡಿದಂತೆ ಅದಕ್ಕೆ ಪೂರಕವಾಗಿ ಬರುವ ದಿನಗಳಲ್ಲಿ ಪ್ರಗತಿಗೆ ಯೋಜನೆಗಳು ಹಾಕ್ತಾರಂತ ಹೇಳಿ ಈ ಮುಖಾಂತರ ನಾನು ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲರನ್ನು ಸಮಿತಿ ವತಿಯಿಂದ ಶುಭಾಶಯಗಳನ್ನು ಸಲ್ಲಿಸಿದೆ. ಕಲಬುರಗಿ ಮಹಾನಗರದ ಕೋರ್ಟ್ ಹತ್ತಿರದ ಸಿದ್ಧಾರ್ಥ ಕಾನೂನು ಮಹಾವಿದ್ಯಾಲಯದಲ್ಲಿ ಇಂದು ರಾಷ್ಟ್ರೀಯ ಏಕತಾ ದಿನಾಚರಣೆ ಹಿನ್ನೆಲೆಯಲ್ಲಿ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ಮಹಾನಗರದ ಸಿದ್ಧಾರ್ಥ ಕಾನೂನು ಮಹಾವಿದ್ಯಾಲಯದಲ್ಲಿ ಇಂದು ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಜನ್ಮದಿನದ ರಾಷ್ಟ್ರೀಯ ಏಕತಾ ದಿನಾಚರಣೆ ರ್ಯಾಲಿಯನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಶಿವಶರಣಪ್ಪ ಮುಳೆಗಾಂವ್, ನರೇಂದ್ರ ಬಡಶೇಷಿ, ಸಿದ್ಧಾರ್ಥ ಕಾನೂನು ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾ ಚಂದ್ರಶೇಖರ, ಎನ್ಎಸ್ಎಸ್ ವಿಭಾಗೀಯ ಸಂಯೋಜನಾಧಿಕಾರಿಗಳಾದ ಡಾ ಚಂದ್ರಶೇಖರ, ಎನ್ವಿಪಿಯು ಕಾಲೇಜಿನ ಎನ್ಎಸ್ಎಸ್ ಆಫೀಸರ್ ಎನ್ಆರ್ ಕುಲಕರ್ಣಿ, ಆರಾಧನಾ ಎನ್ಎಸ್ಎಸ್ನ ಡಾ ಅಂಬಾರಾಯ್ ಹಂಗರಗಿ, ಗೌರ್ಮೆಂಟ್ ವಿಮೆನ್ಸ್ ಪಿಯು ಕಾಲೇಜಿನ ಎನ್ಎಸ್ಎಸ್ ಆಫೀಸರ್ ಶ್ರೀದೇವಿ ಬಾವಿದೋಡಿ, ಪ್ರಿಯದರ್ಶಿನಿ ಎನ್ಎಸ್ಎಸ್ ಆಫೀಸರ್ ಡಾ ಎಸ್ವಿ ಮಹಾಜನ್, ಗೌರ್ಮೆಂಟ್ ಇಂಡಿಪೆಂಡೆಂಟ್ ಪಿಯು ಕಾಲೇಜಿನ ಪ್ರಾಚಾರ್ಯರಾದ ಬಸವರಾಜ್ ಗಾಣೂರೆ, ಎನ್ಎಸ್ಎಸ್ ಆಫೀಸರ್ ಪಾಂಡು ರಾಠೋಡ, ಸುರೇಖಾ ಸೇರಿದಂತೆ ವಿವಿಧ ಕಾಲೇಜುಗಳ ಎನ್ಎಸ್ಎಸ್ ಘಟಕದ ಅಧಿಕಾರಿಗಳು, ವಿದ್ಯಾರ್ಥಿ ಯುವಜನರು ಭಾಗವಹಿಸಿದ್ದರು. ಯೋಜನೆಯ ಕಲಬುರಗಿ ವಿಭಾಗದ ಅಧಿಕಾರಿಗಳಾದ ಡಾಕ್ಟರ್ ಚಂದ್ರಶೇಖರ್ ದೊಡ್ಡಮನಿ ಇವತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜನ್ಮ ದಿನಾಚರಣೆಯ ನಿಮಿತ್ತವಾಗಿ
ಇಡೀ ರಾಷ್ಟ್ರದಲ್ಲಿ ರಾಷ್ಟ್ರೀಯ ಏಕತಾ ದಿವಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅದರ ಪ್ರಯುಕ್ತವಾಗಿ ಕಲಬುರಗಿ ವಿಭಾಗದಲ್ಲಿ ಕೂಡ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಿಂದ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದವರೆಗೆ ರಾಷ್ಟ್ರೀಯ ಏಕತಾ ದಿವಸ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಜಾಥಾದಲ್ಲಿ ಕಲಬುರಗಿ ನಗರದ ಪದವಿ ಪೂರ್ವ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆಯ ಘಟಕಗಳಾದ ಸ್ವಯಂ ಸೇವಕರು ಭಾಗವಹಿಸಿದ್ದಾರೆ. ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಈ ಕಾರ್ಯಕ್ರಮದ ಮುಖಾಂತರ ರಾಷ್ಟ್ರೀಯ ಏಕತೆಯನ್ನು ಸಾರಲಾಯಿತು. ಭಾರತ ವೈವಿಧ್ಯಮಯವಾಗಿರ್ತಕ್ಕಂಥ ರಾಷ್ಟ್ರ, ಹಲವಾರು ಭಾಷೆ, ಹಲವಾರು ಜಾತಿಗಳು, ಹಲವಾರು ಧರ್ಮಗಳನ್ನು ಒಳಗೊಂಡಿರ್ತಕ್ಕಂಥ ಈ ದೇಶದಲ್ಲಿ ನಾವೆಲ್ಲರೂ ಭಾರತೀಯರಾಗಿ ಉಳಿಬೇಕಾಗಿದೆ. ಭಾರತ ಒಂದು ದೇಶವನ್ನಾಗಿ ಪ್ರಜ್ವಲಿಸಬೇಕಾಗಿದೆ. ಅಖಂಡ ಭಾರತ ಉಳಿವಿಗಾಗಿ ನಾವೆಲ್ಲ ಶ್ರಮಿಸಬೇಕಾಗಿದೆ ಅಂತಕ್ಕಂಥ ಒಂದು ಪ್ರತಿಜ್ಞೆಯೊಂದಿಗೆ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಗಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಧನ್ಯವಾದಗಳು. ಡಾಕ್ಟರ್ ಚಂದ್ರಶೇಖರ್ ಅಂತೇಳಿ, ಸಿದ್ಧಾರ್ಥ ಲಾ ಕಾಲೇಜ್ ಪ್ರಾಂಶುಪಾಲರು. ಇವತ್ತಿನ ದಿವಸ ವೈವಿಧ್ಯಮತೆಯಲ್ಲಿ ಏಕತೆ ಅಥವಾ ರಾಷ್ಟ್ರೀಯ ಏಕತಾ ದಿವಸವನ್ನು ನನ್ನ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದಕ್ಕೆ ಎಲ್ಲ ಹಿರಿಯರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕೆಂದರೆ ಇಡೀ ನಮ್ಮ ಭಾರತ ದೇಶ ಆಗಿರ್ಬೋದು ಅಥವಾ ಹೈದರಾಬಾದ್ ಕರ್ನಾಟಕ, ನಾವು ಭಾರತರೆನ್ನಲಿಕ್ಕೆ ಕಾರಣ ಸರ್ದಾರ್ ವಲ್ಲಭಾಯಿ ಪಟೇಲ್ರೇ ಕಾರಣ. ಅದಕ್ಕಾಗಿ ಇವತ್ತಿನ ದಿವಸ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು, ನನ್ನ ಕಾಲೇಜಿನ ವಿದ್ಯಾರ್ಥಿಗಳು, ಅದೇ ರೀತಿಯಾಗಿ NSS ಕೋಆರ್ಡಿನೇಟರ್ಗಳು, ನಮ್ಮ ರಾಷ್ಟ್ರೀಯ ಏಕತಾ ದಿವಸದ ವತಿಯಿಂದ ಅಥವಾ ನಮ್ಮ ರಾಷ್ಟ್ರೀಯ ಸೇವಾ ಯೋಜನೆ ವತಿಯಿಂದ, ಏನು ಸದೃಢ ಭಾರತಕ್ಕೆ ಬರೀ ಯುವಕರಷ್ಟೇ ಅಲ್ಲ, ಅವರ ಮನಸ್ಸಿನಲ್ಲಿ ಒಂದು ಏಕತೆ, ರಾಷ್ಟ್ರೀಯತೆ ಎಂಬ ಭಾವನೆಯನ್ನು ಮೂಡಿಸಲಿಕ್ಕೆ ಈ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು. ಎಲ್ಲರೂ ಸಹ ಇದನ್ನು ಯಶಸ್ವಿಯಾಗಿ ಗೊಳಿಸಿದ್ದಾರೆ. ಅವರಿಗೆಲ್ಲರಿಗೂ ಸಹ ಧನ್ಯವಾದಗಳನ್ನು ಹೇಳ್ತೇನೆ. ಕಲಬುರಗಿ ಮಹಾನಗರದ ಸೇಡಂ ರಸ್ತೆಯಲ್ಲಿರುವ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯಾಲಯದಲ್ಲಿ ಇಂದು ಮಾಜಿ ಪ್ರಧಾನಿ ದಿವಂಗತ ಇಂದಿರಾಗಾಂಧಿಯವರ ಪುಣ್ಯಸ್ಮರಣೆ ಹಾಗೂ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು. ಕಲಬುರಗಿ ಮಹಾನಗರದ ಸೇಡಂ ರಸ್ತೆಯಲ್ಲಿರುವ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯಾಲಯದಲ್ಲಿ ಇಂದು ಮಾಜಿ ಪ್ರಧಾನಿ ದಿವಂಗತ ಇಂದಿರಾಗಾಂಧೀಜಿಯವರ ಪುಣ್ಯಸ್ಮರಣೆ ಹಾಗೂ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮಾಜಿ ಪ್ರಧಾನಿ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿಯವರ 35ನೇ ಪುಣ್ಯ ದಿನವನ್ನು ನಾವು ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಭಾರತ ದೇಶದ 3ನೇ ಪ್ರಧಾನಿಯಾಗಿ ಅವರು ಅಧಿಕಾರ ವಹಿಸಿಕೊಂಡು ಬಡವರಿಗಾಗಿ ಸಾಕಷ್ಟು ಸೇವೆಯನ್ನು ಮಾಡಿದ್ದಾರೆ. ಅವರು ಬ್ಯಾಂಕ್ ರಾಷ್ಟ್ರೀಕರಣ ಆಗಿರ್ಬೋದು, ಋಣಮುಕ್ತ ಕಾಯ್ದೆ ಆಗಿರ್ಬೋದು, ಭೂ ಸುಧಾರಣೆ ಕಾಯ್ದೆ ಆಗಿರ್ಬೋದು, ಅವರು ಬಡವರಿಗಾಗಿ ಹಾಗೂ ಅಸ್ಪೃಶ್ಯತೆ ನಿವಾರಣೆಗಾಗಿ ಸಾಮಾನ್ಯ ಜನರ ಕಷ್ಟಗಳು ಹಾಗೂ ಅವರಿಗೆ ಯಾವ ರೀತಿ ಕಾನೂನಿನಲ್ಲಿ ಸಹಾಯ ಮಾಡಿದರೆ ಆ ರೀತಿ ಜನರಿಗೆ ಒಳ್ಳೆಯದಾಗುತ್ತೆ ತಗೊಂಡು ಅಂಥ ಒಂದು ಕಾನೂನನ್ನು ಜಾರಿಗೆ ತಂದು ಈ 20 points ಪ್ರೋಗ್ರಾಮ್ ಕೂಡ ಅವರು ಮಾಡಿದರು. ಸಾಕಷ್ಟು ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆ, ಭಾಳ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಜನ್ಮ ದಿನಾಚರಣೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ 144ನೇ ಜನ್ಮ ದಿನಾಚರಣೆಯನ್ನು ಕೂಡ ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಗೃಹ ಮಂತ್ರಿಗಳಾಗಿ ಸಾಕಷ್ಟು ಈ ದೇಶ ಮತ್ತು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕೂಡ ಅವರು ಭಾಗವಹಿಸಿ ಸ್ವಾತಂತ್ರ್ಯಕ್ಕೋಸ್ಕರ ಕೂಡ ಅವರು ಹೋರಾಡಿದ್ದಾರೆ ಮಹಾತ್ಮ ಗಾಂಧಿಯವರ ಜೊತೆ. ಹಾಗೂ ಈ ದೇಶದ ಗೃಹ ಮಂತ್ರಿಗಳಾಗಿ ಸಾಕಷ್ಟು ಈ ದೇಶಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಈ ಬೇರೆ ಬೇರೆ ರಾಜರುಗಳು ಈ ದೇಶದಲ್ಲಿ ಆಳ್ತಾ ಇದ್ದರು. ಆ ಎಲ್ಲ ರಾಜರುಗಳನ್ನು ಒಗ್ಗೂಡಿಸಿ ಅಖಂಡ ಭಾರತ ನಿರ್ಮಾಣ ಮಾಡುವಲ್ಲಿ ಅವರು ದೊಡ್ಡ ಪಾತ್ರ ವಹಿಸಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಹೈದರಾಬಾದ್ ಕರ್ನಾಟಕ ಕೂಡ ನಿಜಾಮರ ಆಳ್ವಿಕೆಯಲ್ಲಿತ್ತು. ಈ ಹೈದರಾಬಾದ್ ಕರ್ನಾಟಕ ಕೂಡ ಈ ಅಖಂಡ ಭಾರತದಲ್ಲಿ ಸೇರಿಸಿ ಅಖಂಡ ಭಾರತವನ್ನು ನಿರ್ಮಾಣ ಮಾಡಿದಂಥ ಸನ್ಮಾನ್ಯ ಶ್ರೀ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜನ್ಮ ದಿನಾಚರಣೆ ಹಾಗೂ ಶ್ರೀಮತಿ ಇಂದಿರಾ ಗಾಂಧಿಯವರ ಪುಣ್ಯ ದಿನವನ್ನು ನಾವು ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಇರುವ ನಾಯಕರ ಮಾಡಿದಂಥ ಕೆಲಸಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಭವ್ಯ ಭಾರತ ನಿರ್ಮಾಣ ಮಾಡುವಲ್ಲಿ ಎಲ್ಲರೂ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬಲಿಷ್ಠ ಭಾರತ ನಿರ್ಮಾಣ ಮಾಡಬೇಕು.
ಈ ಕಾರ್ಯಕ್ರಮದಲ್ಲಿ ಡಿಸಿಸಿ ಅಧ್ಯಕ್ಷ ಜಗದೇವ್ ಗುತ್ತೇದಾರ, ಮಾಜಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ, ಡಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷೆ ಲತಾ ರಾಠೋಡ, ಡಿಸಿಸಿ ಪ್ರಧಾನ ಕಾರ್ಯದರ್ಶಿ ಭೀಮರಾವತ್ ಏಗಲತಿಪ್ಪಿ, ಸಂಗಾವಿ ಮತ್ತು ರವಿ ರಾಠೋಡ್ ಸೇರಿದಂತೆ ಪಕ್ಷದ ಪದಾಧಿಕಾರಿಗಳು ಕಾರ್ಯಕರ್ತರು ಭಾಗವಹಿಸಿದ್ದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಕಲಬುರಗಿ ಮಹಾನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದ ಹತ್ತಿರವಿರುವ ಪಿಲ್ಲುಹೋಮಿ ಇರಾಣಿ ಮಹಿಳಾ ಮಹಾವಿದ್ಯಾಲಯದಲ್ಲಿ ಇಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಓದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿ ಹಾಗೂ ಪಿಲ್ಲುಹೋಮಿ ಇರಾಣಿ ಮಹಿಳಾ ಮಹಾವಿದ್ಯಾಲಯ ಕಲಬುರಗಿಯವರ ಸಹಯೋಗದಲ್ಲಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಓದು ಕಾರ್ಯಕ್ರಮವು ಗುರುವಾರ ದಿನಾಂಕ 31 ಅಕ್ಟೋಬರ್ 2019 ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಪಿಲ್ಲುಹೋಮಿ ಇರಾಣಿ ಮಹಿಳಾ ಮಹಾವಿದ್ಯಾಲಯದಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಚಿತ್ತಾಪುರಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಶರಣಪ್ಪ ಸೈದಾಪುರ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಪಿಲ್ಲುಹೋಮಿ ಇರಾಣಿ ಮಹಿಳಾ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಕವಿತಾ ಜಿ ಪಾಟೀಲ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಭವನಿ ಸಿಂಗ್ ಠಾಕೂರ ಆಗಮಿಸಿದ್ದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿಯ ಸಹಾಯಕ ನಿರ್ದೇಶಕರಾದ ಕೊಟ್ರೇಶ ಮರಬನಹಳ್ಳಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಸ್ಪರ್ಧೆಯ ತೀರ್ಪುಗಾರರಾಗಿ ಉಪನ್ಯಾಸಕರಾದ ಮಿಲನ್ ಎಸ್ ಕಾಂಬಳೆ ಹಾಗೂ ಕುಸನೂರಿನ ನಿವೃತ್ತ ಶಿಕ್ಷಕರಾದ ಎಚ್ಎಸ್ ಬರಗಾಲಿ ಆಗಮಿಸಿದರು. ಶಿವಶಂಕರ್ ಬಿ ನಿರೂಪಿಸಿದರು. ಇರಾಣಿ ಮಹಿಳಾ ಮಹಾವಿದ್ಯಾಲಯ ಸಂಯುಕ್ತಾಶ್ರಯದಲ್ಲಿ ಇಂದು ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಓದು ಕಾರ್ಯಕ್ರಮವನ್ನು ತಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಡಾಕ್ಟರ್ ಭಾರತ ರತ್ನ ಅಂಬೇಡ್ಕರ್ ಓದು ಕಾರ್ಯಕ್ರಮದ ಪ್ರಯುಕ್ತ ತಮ್ಮ ಕಾಲೇಜಿನಲ್ಲಿ ಆಶುಭಾಷಣ ಸ್ಪರ್ಧೆ ಮಾಡಲಾಗಿದ್ದು ವಿಜೇತ ಪ್ರಥಮ ದ್ವಿತೀಯ ತೃತೀಯ ಮತ್ತು ಎರಡು ಸಮಾಧಾನಕರ ಬಹುಮಾನದ ಪ್ರಶಸ್ತಿಯನ್ನು ಈ ಭಾಷಣದ ನಂತರ ತಮಗೆ ನೀಡಲಾಗುವುದು. ಈ ಕಾರ್ಯಕ್ರಮದ ಮೂಲ ಆಶಯ ಡಾಕ್ಟರ್ ಅಂಬೇಡ್ಕರ್ ಅವರ ಬದುಕು ಬರಹ ಸಾಧನೆಗಳನ್ನು ಹೆಚ್ಚೆಚ್ಚು ವಿಜ್ಞಾನಿಗಳು ಅಧ್ಯಯನಶೀಲತೆಯಲ್ಲಿ ತೊಡಸಿಕೊಳ್ಬೇಕನ್ನೋದೇ ಕನ್ನಡ ಸಂಸ್ಕೃತಿ ಇಲಾಖೆಯ ಮೂಲ ಆಶಯ ಆಗಿದೆ. ಇದು ಈ ವರ್ಷದಲ್ಲಿ ಮಾಡ್ತಕ್ಕಂಥ 5ನೇ ಕಾರ್ಯಕ್ರಮ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ. ಪ್ರತಿ ಜಿಲ್ಲೆಯಲ್ಲಿ ಅಂಬೇಡ್ಕರ್ ಓದೋದು ಕಾರ್ಯಕ್ರಮದ 5 ಕಾರ್ಯಕ್ರಮಗಳಿರುತ್ತೆ. ತಮ್ಮ ಕಾಲೇಜಲ್ಲೂ ಆಶುಭಾಷಣ ಸ್ಪರ್ಧೆ ಮಾಡಬೇಕಂತ ನಾವು ಶಿವಶಂಕರ್ ಅವ್ರಲ್ಲಿ ಕೇಳಿಕೊಂಡಾಗ ಶಿವಶಂಕರ್ ಅವರು ಈ ಸಾರಿ ನಾವು ಪಿಲ್ಲುಹೋಮಿ ಇರಾಣಿ ಕಾಲೇಜಿನಲ್ಲಿ ಮಾಡೋಣ ಸರ್ ಅಂತ ಹೇಳಿದರು. ಅದಕ್ಕೆ ಶ್ರೀಮತಿ ಕವಿತಾ ಜಿ ಪಾಟೀಲ್ ಮೇಡಮ್ ಅವರು ತುಂಬ ಸಹಕಾರದಿಂದ ಒಪ್ಕೊಂಡು ತಮ್ಮ ಕಾಲೇಜಿನಲ್ಲಿ ಕಾರ್ಯಕ್ರಮ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು. ಅವರಿಗೆ ಸಹ ನಾವು ಕನ್ನಡ ಸಂಸ್ಕೃತಿ ಇಲಾಖೆ ಪರವಾಗಿ ಆತ್ಮೀಯವಾದ ಧನ್ಯವಾದಗಳನ್ನು ಹೇಳ್ತೀವಿ. ಹಾಗೆ ಕಾರ್ಯಕ್ರಮಕ್ಕೆ ಉಪನ್ಯಾಸಕರಾಗಿ ಆಗಮಿಸೋದಕ್ಕೆ ಡಾಕ್ಟರ್ ಶರಣಪ್ಪ ಸೈದಾಪುರ ಸರ್ ಅವರನ್ನು ಕೇಳಿಕೊಂಡಾಗ ಅವರು ಸಹ ತುಂಬ ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಒಪ್ಕೊಂಡು ಉಪನ್ಯಾಸ ನೀಡಲು ಆರಂಭಿಸಿದ್ದಾರೆ. ಅವ್ರಿಗೂ ಸಹ ಇಲಾಖೆ ಪರವಾಗಿ ಆತ್ಮೀಯ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ. ಈಗ ನೀವು ಸಾಲಿ ಕಲ್ತವ್ರು ಇದ್ರಿ, ನಿಮ್ಮ ಮನೆಯಾಗ ಸಾಲಿ ಕಲ್ತಾರೋ ಕಲೀಲಾರ್ದವ್ರು ಹೇಳಮ್ಮ ಹೇಳಮ್ಮ ಅಂತಿರ್ತಾರೆ. ಅದೇ ನೀವು ಸಾಲಿ ಕಲ್ತ ಯಾರು ಬಿಡೋ ಹಿಂಗದ 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 ಅಂತ ಹೇಳಿ ನೀವು ಹೇಳ್ತೀರಿ. ಯಾಕೆ ಕೊಟ್ಟಿಲ್ಲ ಅಂದ್ರೆ ಹತ್ತನೇ ಕೇಳ್ತೀರಿ, ಅಡ್ಮಿಷನ್ ಯಾಕೆ ಕೊಟ್ಟಿಲ್ಲ, ಪಾಠ ಯಾಕೆ ಹೇಳಿಲ್ಲ, ಅಥವಾ ಹಿಂಗೆ ಏನೋ ಸಮಸ್ಯೆ ಅದ ಕೇಳಾಕಂತ ಕೇಳ್ತೀರಿ. ಅದು ಯಾವಾಗ ಬರ್ತದಂದ್ರೆ ಎಜುಕೇಷನ್ ಈ ಶಿಕ್ಷಣ ಉತ್ತಮ ಶಿಕ್ಷಣ ಆದಾಗೆ ಹೆಂಗಂದ್ರೆ ತಲೆಯಾಗ ನಾವು ಎಷ್ಟು ಓದ್ರು ಕಮ್ಮಿ ಅದ. ಬಾಬಾ ಸಾಹೇಬ್ ಅಂಬೇಡ್ಕರ್ ಎಷ್ಟು ನೀವು ಇದೇ ಕೊನೆಯ ಹಂತದವರೆಗೂ ಅವ್ರು ಓದ್ರು ಕನ್ನಡ ಎಲ್ಲೂ ಮುಗ್ದೇ ನಾ ಇಷ್ಟು ಓದಿಲ್ಲಪ್ಪ ಸಾಕು ಎಮ್ ಎಗ್ಯದ ಪಿ ಎಚ್ ಡಿ ಆಗ್ಯದ ಸುಮಾರು ವಿಶ್ವವಿದ್ಯಾಲಯ ಸುಮಾರು ಡಾಕ್ಟರೇಟ್ ತೊಗೊಂಡ್ರು. ಅವರಂತೂ ಮೇಧಾವಿ ನಾವು ಕಂಡಿಲ್ಲೂ ಮುಂದೂ ಕಾಣಕ್ಕೆ ಸಾಕನೇ ಇಲ್ಲ. ಅವ್ರು ನಿರಂತರ ಜೀವನದ ಕೊನೆಯ ವಿಷಯದವರೆಗೂ ಓದ್ತಾನೆ ಇದ್ರು. ಎಷ್ಟು ಜ್ಞಾನ ಕಲ್ತರು ತಪ್ಪದಂದು ಎಕ್ಸಾಂಪಲ್ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಎ ಟಿ ಎಮ್ ಇವಾಗ ಎ ಟಿ ಎಮ್ ಹಾಕ್ತಾರೆ ರೊಕ್ಕ ಬರ್ತಾವ ಹೌದಿಲ್ಲ. ಈಗ ನಾವು ಹೋದ ತಕ್ಷಣ ಯಾರಲ್ಲಿ ಈಗ ನಂಗೆ ಭಾಷಣ ಮಾಡಲಿ ಅಥವಾ ಬರೀ ಅಂತಂದ್ರೆ ನಮ್ಮಲ್ಲಿ ಜ್ಞಾನ ಶಕ್ತಿ ಇಲ್ಲ, ಓದಿದಂದ್ರೆ ನಮ್ಮ ಜ್ಞಾನ ಭಂಡಾರ ತಲೆಯಲ್ಲಿ ಅಂದ್ರೆ ಬರ್ತದಲ್ಲಿ. ಸೊ ಅದ ರೀತಿಯಿಂದ ಮಕ್ಕಳು ವಿದ್ಯಾರ್ಥಿನಿಯರು ಸ್ಪೆಷಲಿ ಅಂದ್ರೆ ಬಹಳ ಖುಷಿ ಆಯ್ತು. ಹೆಣ್ಮಕ್ಳು ಬಹಳ ಜ್ಞಾನ ಅಲ್ಲಿ ಹೇಳಿದ್ದು ಕರೆಕ್ಟ್ ಮಾಡ್ತೀವಿ. ನಾನು ಗಣಸರಂದ್ರೆ ಹೆಚ್ಚು ಕಮ್ಮಿ ನೋಡಮಂತ ಅನ್ಬೋದು. ಅದಕ್ಕೆ ನೀವು ಮಹಿಳೆಯರಿದ್ರಿ, ಈ ಅಂಬೇಡ್ಕರ್ ಬಗ್ಗೆ ನೀವೇನು ಪ್ರಬಂಧ ಸ್ಪರ್ಧೆ ಈ ಆಶುಭಾಷಣ ಏನ್ ಮಾಡಿರಿ ಅದ್ರೊಳಗೆ ಸ್ವಲ್ಪ ಜನ ಅರ್ಧ ಬಂದ್ರೆ ತಿಳ್ಕೊಂಡ್ರೆ ಬಹಳ ಬಹಳ ಸಂತೋಷ ಆಗ್ತದೆ ಅಂತ ಹೇಳ್ತೀವಿ. ಸುದ್ದಿ ಇನ್ನೂ ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಯು ಕಾಲ್ ದಟ್ ಅ ಲಾಸ್ಟ್ ಮಿನಿಟ್ ಪ್ಲಾನ್, ವಿ ಕಾಲ್ ದಟ್ ಹ್ಯಾಚನ್. ಗೋ ಹ್ಯಾಚನ್ ಇನ್ ದ ಆಲ್ ನ್ಯೂ ಟೊಯೋಟಾ ಗ್ಲಾನ್ಜಾ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಅಥರ್ವ ಹೋಟೆಲ್, ನೈಸರ್ಗಿಕ ಆಹಾರದ ಹೊಳಪು, ಲಾಡ್ಜಿಂಗ್ ಪ್ಯೂರ್ ವೆಜ್ ರೆಸ್ಟೋರೆಂಟ್, ರಾಮ್ ಮಂದಿರ್ ಸರ್ಕಲ್, ಹೈಕೋರ್ಟ್ ರಸ್ತೆ, ಕಲಬುರಗಿ.
ಅಖಿಲ ಭಾರತ ಬಂಜಾರ ಸೇವಾ ಸಂಘ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಬಂಜಾರ ಸಮಾಜ ಮೇರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅಖಿಲ ಭಾರತ ಬಂಜಾರ ಸೇವಾ ಸಂಘ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ದಿನಾಂಕ 30 ಅಕ್ಟೋಬರ್ 2019 3 ಗಂಟೆಗೆ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಬಂಜಾರ ಸಮಾಜ ಮೇರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಲಂಬಾಣಿ ಯುವತಿಯರು ಹಿರಿಯರಿಗೆ ದೀಪ ಬೆಳಗಿಸುವುದು ಹಾಗೂ ನೃತ್ಯಗಳು ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. સમાજ ઘણો આછો છે, આપણે સમાજ ઘણ મોટ મોટ કામ એવા છે, એ રસે સદુપયોગ કરી લેણું, દુરુપયોગ કોઈ ન કરનું. માર કકળ વિનંતી છે સે રાજકીય લોકોને, સે માસ્ટર લોકોને, સે નેતા ગણેને, કાકા તો કોઈ કોઈ દુરુપયોગ બી કરી લે રહે છે, ઈસે દુરુપયોગ ન કરનું, સદુપયોગ કરી લેણું. પૂજા કરી કે वो पूजार तो कौन शक्ति थी कहीं छे उनोर दिव्य ज्ञानीर ज्योतिर बेड़केम जो कौन से गोर बंजारा समाज जागृति वेतानी पुना जो कौन कहीं छे आपन दीपावली आचरण करे छा का तो गोर बंजारा समाजेर भाग्य खुल गो खुल गो खुल गो. आज आपन ज्योति बेड़गे आपन से संस्कार धर्म करंकेन के माचा आपन અન સંપૂર્ણ છે સદગુરુ છે છે મહારાજો છે આપણ સંસ્કાર સંપૂર્ણ આપણ સમાજ એને કહે છે આપણ દેતે રે માચા પણ કહે છે આપણ કોઈ હિરે ગુરુગળ આ વીર શૈવ ધર્મેમાં દેખાચા હમ કોઈ બી એ ગુરુગળ ઉંદર વાતે કરે છે તો કહે છે જત્રા બી ગુરુગળ કહે છે ધર્મ વેદિ કે પર રસ ઓ કોઈ એક પિટ કહે છે હાલે નહીં એક શબ્દ કરે નહીં આપણ ધર્મ ગુરુગળ કહે છે હિરે ધર્મ ગુરુગળ વાતે કરતે રહે છે અને આપણ ધર્મે મહારાજ છે ઉઠ ઉઠન જામાચા જેર મર ગોચરે સ્વાભિમાન નાળી નાળી પક શેરો ગુણ જગાય વટાતાની ઝંડા કત બી જાય. આપણ ચાર કામ આછે કામ કરન જાવણો અતરાજ મહારાજી છે જે સારું આજ કાય છે બેઠે છે ઘણ વ્યક્તિ ગળો છે આછા કામ કરન જાવણા બેઠે રહે છે 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 વેદકે પર બેસે રહેતે રહે નહીં. મુખ્યવાગી ಈ ಎಕ್ ವಿಶಿಷ್ಟ ಕಾರ್ಯಕ್ರಮ ಇಡೀ ಭಾರತ ಮೈ ಆಚರಣೆ ಕಾಯಿ ಕರಾಸ ದವಾಳಿ ಭಾರಿ ವಿಶಿಷ್ಟ ಕಾರ್ಯಕ್ರಮ ಆಯ್ತು. ಅಸೆ ವಿಶಿಷ್ಟ ಕಾರ್ಯಕ್ರಮ ತಾಂಡಾರ್ ಲೋಕ್ ತಾಂಡಾ ನೈ ಕರೋ ಕಾರ್ಯಕ್ರಮ ಆ ಜೊಕೋ ತಾಂಡಾ ಸೋಡದೆ ಆಪಣ ಜಿಲ್ಲಾ ಮಟ್ಟೆ ಮೈ ರಾಜ್ಯ ಮಟ್ಟೆ ಮೈ ಏನು ಸಾರ್ವತ್ರೀಕರಣ ಕರ್ರೆ ಸ ಭಾರಿ ಅಭಿಮಾನ ಕಾಮ್ ಸ ಬಾಬುರಾವ್ ಚವ್ಹಾಣನ ಈ ಯಶಸ್ ಜಾನುಕನ್ ಮಕ್ಕು ಸರ್ કોઈ ભી આંગાના મેરા કાર્યક્રમમાં દવાળી કાર્યક્રમમાં કોઈ કરે કોઈ આજકાલ કા કરે કોઈ કહેતો આપણ યુવ જનાંગ કાંઈ છે આપણ છચાવર કાંઈ છે નાક તોડ રહે છે એ કાંઈ કરે છો એ કાંઈ કરો છો કરો આપણા સંસ્કૃતિ સંપ્રદાય પરંપરે કત્તે લગુની આપણ રકાડે જાયા ઓતે લગુની આપણ મોટરે માતા જત વન ધોકા લઈ જાય જતા આપણ ગમાલા હતા સેજ ગમાલા હતા આપણા અસ્તિત્વ રહી નહીં આપણા અસ્તિત્વ રહી નહીં જના જાત ભૂખ્યા કરે અમારા સાઉ છે આજ કાંઈ રાઠોડ કોચો પવાર કોચો કે માનું છે હાંસી મસ્કરી કરે એ મેરા કરેવાળી છોરી જ કોણ વ્યા વેન જગત જાવ છે ઓ વ્યા વેન જાવ જના સે ઢાવલો સિકેરો વ્યા સિકેરો ના મત દુપટી વાળે નવા સોર સુવો તો જના અમારે એક રુદ્રી કરી હતી ભાર્યા છે હું માર ભિયાર લવર હતી હું હું આતાણી હું કાંઈ હું સુસુરબત્તી રતની હોય કાંઈ કહે છે કાંઈ કહે છે સુસુરબત્તી ગોરવાટીમાં સુસુરબત્તી જો દીપટીમાં તાતો કરે મારા કાને પર ઘાલ દેની માં યા દેખત લોહિયા નોડો કહે તું કાત બેટા તું કાંઈ કે નાખી તાર બિહાર ઉપર કઈ કહેતા તાર ઉપર ઘાલ દેની કઈ કે નાખી
ಅಖಿಲ ಭಾರತ ಬಂಜಾರ ಸೇವಾ ಸಂಘದ ಜಿಲ್ಲಾಧ್ಯಕ್ಷರಾದ ಪೋಮಾ ಕೆ ರಾಠೋಡ, ಯೂತ್ ಅಧ್ಯಕ್ಷರಾದ ಚಂದ್ರಶೇಖರ್ ರಾಠೋಡ ಸೇರಿದಂತೆ ಬಂಜಾರ ಸಮಾಜದ ಅನೇಕ ಜನ ಬಾಂಧವರು ಮತ್ತು ಯುವತಿಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವಿಶ್ವಜ್ಯೋತಿ ಪ್ರತಿಷ್ಠಾನ ಕಲಬುರಗಿಯ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಸಿರಿನುಡಿ ಸಂಭ್ರಮ 2019 ಕಾರ್ಯಕ್ರಮವು ಶಹಬಜಾರ್ ಬಡಾವಣೆಯ ಆರಾಧನಾ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಜರುಗಿತು. ವಿದ್ಯಾರ್ಥಿಗಳನ್ನು ತಮ್ಮಲ್ಲಿರುವ ಅದ್ಭುತವಾದ ಜ್ಞಾನದ ಮೂಲಕ ಉತ್ತಮ ಪ್ರಜೆಗಳನ್ನಾಗಿ ನಿರ್ಮಾಣ ಮಾಡುವ ಶಿಕ್ಷಕನೇ ನಿಜವಾದ ಶಿಲ್ಪಿ ಎಂದು ಚಲನಚಿತ್ರ ರಂಗದ ನಿರ್ದೇಶಕರಾದ ಸಾಹಿತಿ ಮಂಜುನಾಥ ಪಾಂಡವಪುರ ಅಭಿಪ್ರಾಯಪಟ್ಟಿದ್ದಾರೆ. ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕಲಬುರಗಿಯ ವಿಶ್ವಜ್ಯೋತಿ ಪ್ರತಿಷ್ಠಾನದ ವತಿಯಿಂದ ಶಹಬಜಾರ್ ಬಡಾವಣೆಯಲ್ಲಿರುವ ಆರಾಧನಾ ಪದವಿ ಪೂರ್ವ ಕಾಲೇಜಿನಲ್ಲಿ ಇಂದು ಏರ್ಪಡಿಸಿದ್ದ ಸಿರಿನುಡಿ ಸಂಭ್ರಮ 2019 ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಕನ್ನಡ ಕಟ್ಟುವ ಕಾರ್ಯದಲ್ಲಿ ಇಂದಿನ ವಿದ್ಯಾರ್ಥಿಗಳು ಮುಂದಾಗಬೇಕು ಎಂದು ಸಲಹೆ ನೀಡಿದರು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದ ಸುರೇಶ್ ಬಡಿಗೇರ ಮಾತನಾಡಿ, ಈ ಭಾಗದ ಗಡಿ ಭಾಗದಲ್ಲಿ ಕನ್ನಡ ಜಾಗೃತಿ ಸಮ್ಮೇಳನಗಳನ್ನು ಹಮ್ಮಿಕೊಂಡು ಕನ್ನಡ ಭಾಷೆಯ ಏಳಿಗೆಗಾಗಿ ಶ್ರಮಿಸುತ್ತೇನೆ ಎಂದ ಅವರು, ಬೆಂಗಳೂರಿಗೆ ಸೀಮಿತವಾಗಿರುವ ಕಾರ್ಯಕ್ರಮಗಳನ್ನು ಕಲಬುರಗಿ ಗಡಿ ನೆಲಕ್ಕೆ ತರುತ್ತೇನೆ ಎಂದು ಮಾರ್ಮಿಕವಾಗಿ ಹೇಳಿದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಪ್ರತಿಷ್ಠಾನದ ಸಂಸ್ಥಾಪಕ ವಿಜಯಕುಮಾರ್ ತೇಗಲತಿಪ್ಪಿ, ಕನ್ನಡವೇ ನಮ್ಮ ಉಸಿರು, ಕನ್ನಡವೇ ನಮ್ಮ ಬದುಕು ಎಂಬ ಅಭಿಮಾನವನ್ನ ಬೆಳೆಸಿಕೊಳ್ಳುವುದರ ಜೊತೆಗೆ ಅನ್ಯ ಭಾಷಿಕರು ಕನ್ನಡವನ್ನು ಕಲಿತು ಕನ್ನಡದ ವಾತಾವರಣದಲ್ಲಿ ಸುಲಭವಾಗಿ ಸಮ್ಮಿಲನಗೊಳ್ಳುವಂತೆ ಉತ್ತೇಜಿಸುವುದರೊಂದಿಗೆ ಕನ್ನಡದ ವಾತಾವರಣವನ್ನು ಶಾಶ್ವತವಾಗಿ ನೆಲೆಗೊಳ್ಳುವಂತೆ ಮಾಡಬೇಕಾಗಿದೆ ಎಂದು ಹೇಳಿದರು. ಕಾಲೇಜಿನ ಪ್ರಾಚಾರ್ಯರಾದ ಚೇತನ್ ಕುಮಾರ್ ಗಾಂಗಜಿ ಅಧ್ಯಕ್ಷತೆ ವಹಿಸಿದ್ದರು. ಸಾಮಾಜಿಕ ಸೇವೆಯ ಜೊತೆಗೆ ಕನ್ನಡ ಕಟ್ಟುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ನಾಗರಾಜ ಜಮದರ ಖಾನಿ, ಮೊಹಮ್ಮದ್ ಅಯಾಜುದ್ದೀನ್, ನರಸಿಂಹ ಮೆಂಡನ್, ಆರ್ಜೆ ವಾಣಿ, ಶ್ರವಣಕುಮಾರ್ ಮಠ ಅವರನ್ನು ಇದೇ ಸಂದರ್ಭದಲ್ಲಿ ವಿಶೇಷವಾಗಿ ಸತ್ಕರಿಸಲಾಯಿತು. ನ್ಯಾಯವಾದಿ ಹನುಮಂತರಾಯ್ ಅಟ್ಟೂರ, ಕಥೆಗಾರತಿ ಜ್ಯೋತಿ ಕುಲಕರ್ಣಿ, ಪ್ರಮುಖರಾದ ಶಿವರಾಜ ಅಂಡಗಿ, ಪರಮೇಶ್ವರ ಚಟಕಾರ, ಸವಿತಾ ಪಾಟೀಲ, ಜಗದೇವಿ ಚಟ್ಟಿ, ಅಂಬಿಕಾ ದುರ್ಗಿ, ರವೀಂದ್ರ ಕುಮಾರ್ ಬಂಟನಹಳ್ಳಿ, ಪ್ರಭುದೇವ ಯಳವಂತಗಿ, ಬಸವರಾಜ್ ಹೀರಾಪುರ, ಶಿವಾನಂದ ಮಠಪತಿ ಸೇರಿದಂತೆ ಇತರರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಒಂದು ಮಾತನ್ನು ಅರ್ಥ ಮಾಡಿಕೊಳ್ಳಬೇಕು, ಕನ್ನಡ ಭಾಷೆಗೆ ಈ ಜಗತ್ತಿನೊಳಗೆ ಕನ್ನಡ ಭಾಷೆಗೆ ಒಂದಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಈ ಜಗತ್ತಿನ ಬೇರೆ ಯಾವ ಭಾಷೆಗೂ ಕೂಡ ಬಂದಿಲ್ಲ ಅಂತಕ್ಕಂಥದ್ದು ಕೂಡ ನಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕು ಬಂದಿವೆ. ಆ ಕಾರಣಕ್ಕಾಗಿ ಕನ್ನಡ ಭಾಷೆ ಈ ಜಗತ್ತಿನೊಳಗೆ ದೊಡ್ಡ ಶ್ರೀಮಂತಿಕೆ ಹೊಂದಿರತಕ್ಕಂಥ ಭಾಷೆ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು. ಅಂತ ಶ್ರೀಮಂತಿಕೆ ಹೊಂದಿರತಕ್ಕಂಥ ಭಾಷೆ ಕಡೆ ಇವತ್ತವೆಲ್ಲ ಇವತ್ತ ಏನೋ ಒಂದು ರೀತಿಯಲ್ಲಿ ಅಲಕ್ಷ ಭಾವನೆಯಿಂದ ನಾವು ಕಾಣ್ತಾ ಇದ್ದಿರತಕ್ಕಂಥ ಮಾತು ಕೂಡ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ನಮಗೆ ಹೇಳುತ್ತದೆ. ಆ ಕಾರಣಕ್ಕಾಗಿ ಮಾತೃಭಾಷಾಭಿಮಾನವನ್ನು ಬೆಳೆಸಿಕೊಂಡು ಮಾತೃಭಾಷೆಯಿಂದ ಬೆಳೆದಿರತಕ್ಕಂಥ ಮಹಾನುಭಾವಗಳನ್ನ ಅವರನ್ನ ನಾವು ಮಾತ್ರೆಗೆ ಇಟ್ಟುಕೊಂಡು ನಾವು ಕೂಡ ಒಂದಿಷ್ಟು ಮಾತೃಭಾಷೆಯನ್ನು ಬಳಸ್ತಕ್ಕಂಥ ಕೆಲಸವನ್ನು ಮಾಡೋಣ. ಆ ಮೂಲಕ ನಮ್ಮ ಭಾಷೆಯ ಪ್ರೀತಿಯ ಅಭಿಮಾನ ಜೊತೆಗೆ ಬೇರೆ ಭಾಷೆಯೂ ಕೂಡ ನಮ್ಮನ್ನ ಪ್ರೀತಿಯನ್ನು ಮಾಡ್ತಕ್ಕಂಥ ಒಂದು ಮನೋಭಾವನ ನಾವೆಲ್ಲರೂ ಬೆಳೆಸ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ. ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಖಂಡಿತ ಇಲ್ಲ. ನಾನು ಕಳೆದ 27 ವರ್ಷಗಳಿಂದ ಬೆಂಗಳೂರಿನಲ್ಲಿ ಗಮನಿಸ್ತಾ ಬಂದಿದ್ದೀನಿ. ಜಾಗತೀಕರಣ, ಉದಾರೀಕರಣ ಎಲ್ಲಾ ದೃಷ್ಟಿಕೋನಗಳಿಂದಲೂ ಭಾಷೆ ಮುಂದಿತ ಹೋಗ್ತದೆ. ಈ ದೃಷ್ಟಿಯಿಂದ ಹಲವಾರು ಪುಸ್ತಕಗಳನ್ನು ನಾನು ಓದ್ತಾ ಶ್ರೀಮತಿ ಜ್ಯೋತಿ ಕುಲಕರ್ಣಿ ಅವರ ಒಂದು ಪುಸ್ತಕ ಓದಿದೆ. ಕಥೆ ಚರಿತ್ರಾಂತ ಅಂತ ಒಂದು ಪುಸ್ತಕ ಇದೆ. ಅದರಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಒಂದು ನಿರ್ಗಮನ ಅಂತ ಒಂದು ಸಣ್ಣ ಕಥೆ ಇದೆ. ಅದು ಕಲೆ, ಸಾಹಿತ್ಯ, ಸಂಸ್ಕೃತಿ ಮತ್ತು ಇತಿಹಾಸವನ್ನ ಕಲ್ಪಿಸುವ ಒಂದು ಕಥೆ. ಆ ಸಿನಿಮಾವನ್ನು ನಿರ್ದೇಶನ ಮಾಡಲಿಕ್ಕೆ ನಾನು ಇವತ್ತು ಕಡೆಗೆ ಬಂದಿರೋದು.
ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯಲ್ಲಿ ಡಿಎಫ್ಒ ಆಗಿ ಸೇವೆ ಸಲ್ಲಿಸಿ ಸೇವಾನಿವೃತ್ತಿಯನ್ನು ಹೊಂದಿರುವ ಶಿವರಾಜ್ ಚಂದನಕೇರ ಹಾಗೂ ಬಸವರಾಜ್ ಪರೀತ್ ಅವರಿಗಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಸಿಬ್ಬಂದಿ ವರ್ಗದವರ ವತಿಯಿಂದ ಆತ್ಮೀಯ ಬಿಳುಕಡೆಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯಲ್ಲಿ ಡಿಎಫ್ಒ ಆಗಿ ಸೇವೆ ಸಲ್ಲಿಸಿ ಸೇವಾನಿವೃತ್ತಿಯಾಗಿರುವ ಶಿವರಾಯ್ ಚಂದನಕೇರ ಅವರಿಗಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಸಿಬ್ಬಂದಿ ವರ್ಗದವರ ವತಿಯಿಂದ ಆತ್ಮೀಯ ಬಿಳುಕಡೆಗೆ ಸಮಾರಂಭವನ್ನು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಮಹಾತ್ಮ ಗಾಂಧೀಜಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಅದೇ ರೀತಿ ಸೇವಾನಿವೃತ್ತಿ ಹೊಂದಿರುವ ಬಸವರಾಜ್ ಪರೀತ್ ಅವರಿಗೂ ಕೂಡ ಆತ್ಮೀಯವಾಗಿ ಇದೇ ಸಂದರ್ಭದಲ್ಲಿ ಬಿಳ್ಕೊಡಲಾಯಿತು. ಇದು ನಿಜನೂ ಕೂಡ ಯಾವ ವಿಶ್ವವಿದ್ಯಾಲಯದಲ್ಲಿ ಕೂಡ ನಿವೃತ್ತಿ ಸಮಾರಂಭ ಇಷ್ಟೊಂದು ಇನ್ನು ಯೂನಿಕ್ ವೇ ಆಚರಿಸೋದಿಲ್ಲ. ಹಾಗಾಗಿ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಅವರಿಗೆ, ಇವತ್ತೇನೋ ಅವ್ರಿಗೆ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ಸರ್, ಅದರಲ್ಲಿ ನಿವೃತ್ತಿ ಆಗಿರೋ ಒಂದು ಫೋಟೋ ಹಚ್ಚಿ ಅದಕ್ಕೆ ಸ್ಟ್ಯಾಂಪ್ ಹಾಕಿ ಅಟ್ಯಾಚ್ ಮಾಡಿಕೊಟ್ರೆ ಇಟ್ ಬಿಕಮ್ಸ್ ಎ ಡಾಕ್ಯುಮೆಂಟ್ ಇಷ್ಟು ವರ್ಷ ಸರ್ವಿಸ್ ಮಾಡಲು ಅಂತ. ಬಹುಶಃ ಏನು ಬರೋ ದಿನಗಳಲ್ಲಿ ಅವರು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರಂತೆ ಅಂದ್ಕೊಂಡಿದ್ದೇನೆ. ನಾವು ಈ ಹಿಂದೆ ಓದಿದ್ದೀವಿ, ಕೇರಳದಲ್ಲಿ ಒಬ್ಬ ಜಿಲ್ಲಾಧಿಕಾರಿಗಳು ನಿವೃತ್ತಿಯಾದಾಗ ಅವರು ಡ್ರೈವರನ್ನು ಹಿಂದೆ ಸೀಟ್ನಲ್ಲಿ ಅಂದರೆ ಜಿಲ್ಲಾಧಿಕಾರಿಗಳು ಕೂರೋ ಸೀಟ್ನಲ್ಲಿ ಕೂರಿಸ್ಕೊಂಡು ಸ್ವತಃ ಜಿಲ್ಲಾಧಿಕಾರಿಗಳೇ ಡ್ರೈವ್ ಮಾಡಿಕೊಂಡು ಅವ್ರನ್ನ ಮನೆಯವರೆಗೆ ಬಿಟ್ಟು ಬಂದಿದ್ದರು. ನನ್ನ ಮನವಿ ಇಷ್ಟೇ ನಮ್ಮ ವಿಶ್ವವಿದ್ಯಾಲಯದ ಪ್ರಾಧಿಕಾರಕ್ಕೆ, ವಿಶ್ವವಿದ್ಯಾಲಯ ಒಪ್ಪಿದಲ್ಲಿ ಯಾರ್ಯಾರು ಸೇವಾನಿವೃತ್ತಿ ಆಗ್ತಾರೆ ಅವತ್ತಿನ ದಿವಸ ಆಫಿಷಿಯಲ್ ಕಾರ್ನಲ್ಲಿ ಅವ್ರ ಮನೆಗೆ ಬಿಟ್ಟು ಬರೋ ವ್ಯವಸ್ಥೆ ಮಾಡಿದರೆ ಒಳ್ಳೆಯದು ಅಂತ ನನ್ನ ಭಾವನೆ. ಈ ಸಂದರ್ಭದಲ್ಲಿ ಶಿವರಾಯ್ ಚಂದನಕೇರ ಹಾಗೂ ಬಸವರಾಜ್ ಪರೀತ್ ದಂಪತಿಗಳಿಗೆ ಅವರ ಪರಿವಾರ ಸಮೇತವಾಗಿ ಶಾಲು ಹೊದಿಸಿ ಪೇಠಾ ತೊಡಿಸಿ ಮಾಲಾರ್ಪಣೆ ಮಾಡಿ ಗೌರವಿಸಿ ಸತ್ಕರಿಸಲಾಯಿತು. ಈ ಸಂದರ್ಭದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕುಲಪತಿಗಳಾದ ಪ್ರೊಫೆಸರ್ ಪರಿಮಳಾ ಅಂಬೇಕರ್, ರಿಜಿಸ್ಟ್ರಾರ್ ಸೋಮಶೇಖರ, ಎಕ್ಸಾಮ್ ಕಂಟ್ರೋಲರ್ ಸಂಜೀವ್ ಕುಮಾರ್, ವಿತ್ತಾಧಿಕಾರಿ ವಿಜಯ್ ಕುಮಾರ್ ಶಿಂದೆ ಸೇರಿದಂತೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಇತರೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಸಾಕಷ್ಟು ತಿಳ್ಕೊಂಡಿದ್ದೀನಿ ಅವರ ಬಗ್ಗೆ. ಈಸ್ ಎ ಗ್ರೇಟ್ ವರ್ಕರ್, ಟ್ರೆಮೆಂಡಸ್ ಗಿಫ್ಟೆಡ್ ವರ್ಕರ್, ಮತ್ತೆ ಮೋಸ್ಟ್ ಟ್ರಸ್ಟೆಡ್ ವರ್ಕರ್, ಕಮಿಟೆಡ್, ಡೆಡಿಕೇಟೆಡ್, competent, punctual and what not. He has contributed a lot to the development of the university, right from his day one to this day, retirement day. The naave helti yenu retirement andre obba vyaktiya career nalli mooru stages bande varthe. Modalne adu appointment day, it can be remembered for a long long time. Second andre promotion, promotion sikkaga sa dinon mariyakagala navu. ಯಾರು ಕೊಟ್ಟರು ಪ್ರಮೋಷನ್ ಹೇಗೆ ಬಂತು ಅನ್ನೋದನ್ನು ನಮ್ಮ ಜೀವನದಲ್ಲಿ ಮರೆಯೋಕ್ಕಾಗದೆ. ಅದೇ ಪ್ರಕಾರ ಇದು ಕೊನೆಯ ದಿನ, ಇಂಟು ಸೇ ಸರ್ವಿಸ್ನಲ್ಲಿ ಕೊನೆಯ ದಿನ, ಸೊ ರಿಟೈರ್ಮೆಂಟ್ ಡೇ. ಇಟ್ ಈಸ್ ಆಲ್ಸೋ ಮೆಮೊರೇಬಲ್ ಡೇ. ಅವರು ನೆನ್ಪಿಟ್ಕೊತಾರೆ, ನಾವು ನೆನ್ಪಿಟ್ಕೊತೀವಿ, ಅವರು ನೆನ್ಪಿಟ್ಕೊತಾರೆ. ನಾವು ಹೌ ಸಿ ವಾಸ್ ಗಿವನ್ ಗ್ರೇಟ್ ಫೇರ್ವೆಲ್, ಹೌ ವಾಸ್ ಈ ಫೆಲಿಸಿಟೇಟೆಡ್ ಅನ್ನೋದು ಅವ್ರ ತರಲ್ಲಿ ಉಳ್ಕೊತದೆ. ಸಾಮಾನ್ಯವಾಗಿ ನಾವು ಜೀವನದಲ್ಲಿ ಎಲ್ಲವನ್ನ ಮರೆಯೋಕ್ಕಾಗೋದಿಲ್ಲ, ಆದರೂ ಕೆಲವು ನೆನ್ಪಿಟ್ಕೊಳ್ಬೇಕಾಗ್ತದೆ. ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಯಾವ ರೀತಿಯಾಗಿ ತನ್ನ ಜವಾಬ್ದಾರಿ ನಿರ್ವಹಿಸ್ತಾನೆ ಅನ್ನುವಂಥದ್ದು ಕೂಡ ನಮಗೆಲ್ಲ ಗೊತ್ತಿದೆ. ಒಬ್ಬ ವ್ಯಕ್ತಿ ತಂದೆಯಾಗಿ, ಗಂಡನಾಗಿ, ಒಂದು ತಮ್ಮನಾಗಿ, ಅಣ್ಣನಾಗಿ ಕಾರ್ಯ ಮಾಡುವ ಜೊತೆ ಜೊತೆಗೆ ಸಮಾಜದಲ್ಲಿ ತಾನು ಕೆಲಸಕ್ಕೆ ಸೇರುವಂಥ ಸಂದರ್ಭದಲ್ಲಿ ಯಾವ ರೀತಿಯ ಕೆಲಸ ಮಾಡ್ತಾನೆ ಅನ್ನುವಂಥದ್ದು ಕೂಡ ಮೆಲುಕು ಹಾಕಿದಾಗ ಭಾಳಷ್ಟು ಅನುಕೂಲಗಳಾಗುತ್ತೆ. ಇವತ್ತು ಒಂದು ಐ ಹ್ಯಾವ್ ಆಪರ್ಚುನಿಟಿ ಟು ಶೇರ್ ದಿಸ್ ಡಯಾಸ್ ಒನ್ಸ್ ಅಗೇನ್ ಬಿಕಾಸ್ ಐ ಆಮ್ ದಿ ಪ್ರೊಡಕ್ಟ್ ಆಫ್ ಗುಲ್ಬರ್ಗಾ ಯೂನಿವರ್ಸಿಟಿ. ಆ್ಯಂಡ್ ಮೋರೋವರ್ ಟು ಸೇ ಚಂದನಕೇರಿ ಸರ್, ದ ಡೇ ಒನ್ 1988 ನಾವು ಈ ಕ್ಯಾಂಪಸ್ಗೆ ಬಂದ್ವಿ. ನಾವು ಡ್ಯಾಡಿ 1995 ಬಂದರು, 1984 ಬಂದರು ನಾವು, ಬಟ್ ಕ್ಯಾಂಪಸಲ್ಲಿ 1988 ಬಂದ್ವಿ. ಪರೀತ್ ಸರ್ಗೆ, ಚಂದನಕೇರಿ ಸರ್ ಅವತ್ತಿಂದ ಡೇ ಒನ್ನಿಂದ ನೋಡ್ತಾ ಇದ್ದೀನಿ, ಇವತ್ತುವರೆಗೂ ಅಷ್ಟೇ ಇದ್ದಾರೆ, ನಗ್ತಾ ನಗ್ತಾ ಇರ್ತಾರೆ ಅಷ್ಟೇ. ಮತ್ತು ಸೋಮಶೇಖರ್ ಸರ್ ಹೇಳ್ದಂಗೆ ಕೆಲಸದಲ್ಲಿ ಶ್ರದ್ಧೆ, ಯಾವಾಗೂ ಕೆಲಸ ಮಾಡ್ತಿರ್ತಾರೆ, ಯಾವತ್ತೂ ಒಂದಿನ ಸುಮ್ಮನೆ ಕೂತಿದ್ದು ನೋಡಿಲ್ಲ ನಾನು. ಯಾವಾಗೂ ಕಮಿಟೆಡ್ ಅವರು, ಚಂದನಕೇರಿ ಸರ್ ಆಗಲಿ ಪರೀತ್ ಸರ್ ಆಗಲಿ ಕಮಿಟೆಡ್ ವರ್ಕ್. ಇದೇ ನಮಗೆ ನೆಕ್ಸ್ಟ್ ಜನ್ರೇಷನ್ ಏನು
ಯಂಗ್ಸ್ಟರ್ಸ್ ಇದ್ದೀರಾ ಅದು ಕಲಿಬೇಕಂತ ಪಾಠ ಅದು. ಒಂದೇ ಕಡೆ ನಾವೆಲ್ಲ ಕೆಲಸ ಮಾಡ್ತೀವಿ. ಪುನಃ ನಾ ಚಂದನ್ ಕೆರಿಗೆ ಎಲ್ಲ ಅಣ್ಣ ಸಿಂಗ್ಲರ್ದಾಗಿ ನಾವು ಮಾತಾಡ್ತೀವಿ ಯಾವಾಗೂ. ಅಣ್ಣ ಅವನಿಗೆ ಅಣ್ಣನೇ ಅಂತೀನಿ ನಾನು. ಮತ್ತೆ ನೀನು ನಡೆದಪ್ಪ, ಮತ್ತೆ ತಿಳಿದವ ಇದ್ದವ ನೀವು ಒಬ್ಬನೇ ಇದ್ದಿ, ಮತ್ತೆ ನೀನು ನಡೆದಲ್ಲ ಮತ್ತೆ ಹ್ಯಾಂಗ ಅಂತಂದ್ರೆ ಇಲ್ಲ ದೋಸ್ತ ಅದು ಹಾಗೆ ನಡೀತದ ಅಂತ ಹೇಳ್ತಾಯಿದ್ರು. ಮತ್ತು ಕೆಲವೊಂದು ಯೂನಿವರ್ಸಿಟಿ ಆಫೀಸರ್ಸ್ ನಾವು ಮಾತಾಡುವಾಗ ಮತ್ತು ನಿನ್ನ ಸೇವೆ ಬೇಕಾಗ್ತದಪ್ಪ, ನಾವು ನಿನ್ಗೆ ಬಿಡ್ಲಕ್ಕೆ ಬಿಟ್ಟರೆ ನಮ್ಮ ನಡೆಯಲ್ಲ ಅಂತ. ನಿನ್ನ ಸಲುವಾಗಿಲ್ಲ, ಅಟ್ಲೀಸ್ಟ್ ನಮ್ಮ ಸಲುವಾಗಾರ ನೀ ಇರಬೇಕಾಗ್ತದೆ ಯೂನಿವರ್ಸಿಟಿ ಸಲುವಾಗಾರ, ನೀ ಯಾವಾಗಾರ ನಮಗೆ ತಿಳಿಯಲ್ದಾಗ ಹೇಳಿದಾಗ ನೀ ಹೇಳಬೇಕಾಗ್ತದೆ ಅಂತ ಹೇಳಿದಾಗ ಅವ್ರನ್ನೂ ನೋಡಮ್ಮ ದೋಸ್ತ ಅಂತ ಹೇಳ್ತಿದ್ರು ಅಣ್ಣ. ಚಂದ್ರನ ಕಿರಿ ಅಣ್ಣ ಒಂದು ಅವನ ಬಳಿ ನಾನು ಕಂಡ್ಕೊಂಡೆ ಕಂಡ್ಕೊಂಡಂಗೆ ಅವ ಭಾಳ ಹಾರ್ಡ್ ವರ್ಕರ್, ಅದ್ರಾಗೇನು ಎರಡು ಮಾತಿಲ್ಲ. ತಿಳಿದವನು ಭಾಳ ತಿಳ್ಕೊಂಡನ. ನಾನು ನಮ್ಮ ಟೀಚಿಂಗ್ ಅಸೋಸಿಯೇಷನ್ ಅಧ್ಯಕ್ಷನಾಗಿದ್ದಾಗ ಎಷ್ಟೋ ಸಲ ನಮ್ಮದು ಅರಿಯರ್ಸ್ ಕೊಡಬೇಕಾಗಿತ್ತು. ಒಂದು ಸಲ ಅರಿಯರ್ಸ್ ಕೊಟ್ಟಾಗ, ಸರ್ ಅರಿಯರ್ಸ್ ನೀವೆಲ್ಲ ಇದು ತೊಗೊಳ್ತಾ ಇದ್ರಿ, ತೊಗೊಳ್ಬಾರ್ದು, ಅದು ಎಸ್ಪೆಷಲಿ ಒಂದು ಇನ್ಕ್ರಿಮೆಂಟ್ ಬಂತು ನಮಗೆ. ಆ್ಯಕ್ಚುಲಿ ಅಸೋಸಿಯೇಟ್ ಪ್ರೊಫೆಸರಿಂದ ನಾವು ಪ್ರೊಫೆಸರ್ ಆದಾಗ ಒಂದು ಇನ್ಕ್ರಿಮೆಂಟ್ ಕೊಡಬೇಕಾಗಿತ್ತು. ಅದು ಒಂದು ಇನ್ಕ್ರಿಮೆಂಟು ಚಂದ್ರಕಾಂತ್ ನೀವು ತೊಗೊಳ್ಬೇಡ ಅಂತ ಹೇಳಿದ್ರು ನನಗೆ. ಬಟ್ ನಾನು ಎಲ್ಲರ ಜೊತೆಗೆ ಹೋಗಬೇಕಾಗ್ತಿತ್ತು, ಸೊ ಅದಕ್ಕಾಗಿ ನಾನು ಎಲ್ಲರ ಜೊತೆಗೆ ಹೋಗಬೇಕಾಗ್ತದೆ ಸರ್. ನಾನು ಸಮುದ್ರದ ಜೊತೆಗೆ ಈಜಬೇಕಾಗ್ತದೆ, ನಾನೊಬ್ಬನ ತೊಗೊಂಡ್ರೆ ನಮ್ಮ ಮಿತ್ರರಿಗೆಲ್ಲ ಬೇಜಾರಾಗುತ್ತೆ ಅಂತ ಹೇಳಿದಾಗ ಅವ್ರು ಆಯ್ತು ನೀನು ತೊಗೊಂಡ್ಬಿಡು, ಅದು ಮುಂದೆ ಆಡಿಟ್ ಅಬ್ಜೆಕ್ಷನ್ ಆಗ್ತದೆ, ನೀನು ತೊಗೊಳ್ಬೇಡ ಅಂತ ಹೇಳಿದರು. ಅವ್ರು ಕಾನೂನು ಚೌಕಟ್ಟಲ್ಲಿ ಹೇಳಿದ್ರು ಮುಂದೆ ಅದು ಆಡಿಟ್ ಅಬ್ಜೆಕ್ಷನ್ ಆಯಿತು. ಬಟ್ ಇನ್ನೂ ಅದು ಆ ವಿಷಯ ಹಾಗೆ ಉಳಿದಿದೆ, ಅದನ್ನು ನೋಡ್ಬೋದು. ಆಮೇಲೆ ಇವರು ನಾನು KTTP ಅಂದರೆ ಕರ್ನಾಟಕ ಟೆಂಡರ್ ಕಾಯ್ದೆ ಪ್ರಕಾರ ಅದರ ಅಧ್ಯಕ್ಷ ಮಾಡಿದ್ರು ನನಗೆ. ಅದ್ರ ಜೊತೆಗೆ ನಮ್ಮ ವೆಂಕಟೇಶ್ ಅವರು ಮತ್ತು ಚಂದನ್ ಕೇರಿ ಅವರು ಅದರದ್ದು ಸದಸ್ಯರಿದ್ದರು. ಅಂಥ ಸಮಯದಲ್ಲಿ ಅವರು ನಾವಿಬ್ಬರು ಏನು ಮಾಡ್ತೀವಿ ನಾವು ಸೈನ್ ಮಾಡ್ತೀವಿ, ಯಾಕಂದರೆ ಅಷ್ಟು ಟ್ರಸ್ಟನ್ನು ವೆಂಕಟೇಶಲ್ಲಿ ಅವ್ರು ಹೊಂದಿದ್ರು. ನಾವು ಸರ್ಕಾರದ ಕೆಲಸ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡು ಇದು ದೇವರ ಕೆಲಸ ಅಂತ ಹೇಳಿದು ನಾವು ಮಾಡಿದ್ವಿ. ಫಸ್ಟ್ ನಮ್ಮ ಯೂನಿವರ್ಸಿಟಿಲಿ ಹೋಗೋದಲ್ಲಿ ತಕ್ಷಣ ಎಂಟ್ರೆನ್ಸ್ನಲ್ಲಿ ಕಾಯಕವಿ ಕೈಲಾಸ ಅಂತ ಬರ್ತಿದೆ. ದಯವಿಟ್ಟು ಅದನ್ನು ಮನಗೊಂಡು ನಮ್ಮ ಕೆಲಸದ ಬಗ್ಗೆ ಪ್ರೀತಿ ಬೆಳೆಸ್ಕೊಳ್ಳಿ. ಕೆಲಸ ಕೆಲಸ ಕೆಲಸ, ಯಾಕಂದರೆ ನಾವಿಲ್ಲಿ ದುಡಿಯಕ್ಕೆ ಬಂದೀವಿ. ಮೊದಲು ಫಸ್ಟ್ ನಾವು ನಮಗೆ ವಹಿಸಿರೋ ಕೆಲಸವನ್ನು ನಿಷ್ಠೆಯಿಂದ ಮಾಡಿದರೆ ನನಗನ್ನಿಸ್ತದೆ ನಮ್ಮ ವಿಶ್ವವಿದ್ಯಾಲಯ ಅಭಿವೃದ್ಧಿ ಹೊಂದೋದರಲ್ಲಿ ಎರಡನೇ ಮಾತೇ ಇಲ್ಲ. ಅದಕ್ಕೆ ದಯವಿಟ್ಟು ನಾನು ನಿಮಗೆ ಹೇಳೋದಂದರೆ ದಯವಿಟ್ಟು ಕೆಲಸ ಮಾಡಿ, ನಿಮ್ಗೆ ವಹಿಸಿದ ಕೆಲಸ ಶ್ರದ್ಧೆಯಿಂದ ಮಾಡಿರಿ. ಅದು ನಾವು ಯೂನಿವರ್ಸಿಟಿಗೆ ಸಲ್ಲಿಸ್ತಕ್ಕಂಥದ್ದು ಒಂದನೇದು. ಎರಡನೇದು, ತಾವೆಲ್ಲ ನನ್ನನ್ನು ಕರೆದು ನಮ್ಮ ಹೊರಿಟ್ಟಿಗೂ ನನಗೂ ಎಲ್ಲರಿಗೂ ಸನ್ಮಾನ ಮಾಡಿದಿರಿ. ಯೂನಿವರ್ಸಿಟಿ ಸನ್ಮಾನಕ್ಕೆ ನಾವು ಆಭಾರಿಯಾಗಿದ್ವಿ. ಮೊರೆಯವರು ನನ್ನೆಲ್ಲ ಕಲಿಗಿಸೋ ಸಹ ಸನ್ಮಾನ ಮಾಡಿದ್ರಿಂದ ಆ ಸನ್ಮಾನದ ಭಾರ ಪ್ರೀತಿ ಎಷ್ಟಾಗಿದೆ ಅಂದರೆ ನಾನು ಸೇವೆ ಮಾಡೋದಕ್ಕಿಂತ ಹೆಚ್ಚಿಗೆಯಾಗಿದೆ ಅಂತ ನನ್ನ ಭಾವನೆ. ಅದಕ್ಕೆ ತಮ್ಮೆಲ್ಲರಿಗೆ ವಂದಿಸಿ ಒಂದೆರಡು ಮಾತು ಮುಗಿಸ್ತೇನೆ. ಈ ವಯೋನಿವೃತ್ತಿ ಅನ್ನೋದು ಜೀವನದ ಬಹಳ ಮುಖ್ಯವಾದ ಘಟ್ಟ. ಹೆಚ್ಚು ಕಡಿಮೆ ಮನುಷ್ಯ 60 ವರ್ಷ ದುಡಿತಾನೆ, 60 ವರ್ಷ ಕೆಲಸ ಮಾಡ್ತಾನೆ. ಹುಟ್ಟಿನ ದಿನದಿಂದ ಹಿಡಿದು ಮನುಷ್ಯ ಕೆಲಸ ಮಾಡ್ತಾ ಬರ್ತಾನೆ, ಕೆಲಸ ಮಾಡ್ತಾ ಬರ್ತಾನೆ. ಯಾವುದೇ ಒಂದು ವ್ಯವಸ್ಥೆಗೆ, ಒಂದು ಕಾರ್ಯಾಲಯಕ್ಕೆ ಅಂಟಿಕೊಂಡು ಕೆಲಸ ಮಾಡೋದು 60 ವರ್ಷ ಆದಮೇಲೆ ನಿವೃತ್ತಿಯ ಜೀವನ ಅಲ್ಲಿಂದ ಆರಂಭವಾಗ್ತದೆ. ಇವತ್ತು ಶಿವರಾವ್ ಚಂದನ್ಕೇರಿ ಸರ್ ಅವರು ಒಟ್ಟು 35 ವರ್ಷ 6 ತಿಂಗಳು ಮತ್ತು 1 ದಿವಸ. ಈ ಒಂದು ದಿವಸ ಬಹಳ ಮುಖ್ಯವಾಗಿ ನಿಲ್ತದೆ. ನಮ್ಮಲ್ಲಿ ಆಹರಿ ಮಾಡೋ ಪದ್ಧತಿ ಇದೆ, 100 ಜೊತೆಗೆ 1 ಕೊಡ್ತೇವೆ, 10 ಜೊತೆಗೆ 1 ಕೊಡ್ತೇವೆ. ಅದು ಶುಭ ಸೂಚನೆ ಸಂಕೇತ. ಆದ ಕಾರಣ ಅವರು ಈ ಒಂದು ದಿವಸ ಹೆಚ್ಚಿಗೆ ವಿಶ್ವವಿದ್ಯಾಲಯಕ್ಕೆ ಅಂದರೆ ಸೇವೆ ಸಲ್ಲಿಸೋದ್ರಿಂದ ಅವರ ಭವಿಷ್ಯ ನಿಜವಾಗಿಯೂ ಶುಭವಾಗಿದೆ ಅನ್ನೋದಕ್ಕೆ ಇದೊಂದು ಪ್ರತ್ಯರ್ಥ. ಇದರಲ್ಲಿ ಬೇರೆ ಮಾತಿಲ್ಲ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ವೀರಶೈವ ನೌಕರರ ಸಂಘದ ವತಿಯಿಂದ ಶಿವರಾಜ್ ಚಂದನ್ಕೇರ ಹಾಗೂ ಬಸವರಾಜ್ ಪರೀತ್ ಅವರ ಸೇವಾನಿವೃತ್ತಿಯ ಹಿನ್ನೆಲೆಯಲ್ಲಿ ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯಲ್ಲಿ ಡಿಎಫ್ಒ ಆಗಿ ಸೇವೆ ಸಲ್ಲಿಸಿ ಸೇವಾನಿವೃತ್ತಿ ಹೊಂದಿರುವ ಶಿವರಾಯ್ ಚಂದನ್ಕೇರ ಹಾಗೂ ಬಸವರಾಜ್ ಪರೀತ್ ಅವರಿಗಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ವೀರಶೈವ ನೌಕರರ ಸಂಘದ ವತಿಯಿಂದ ಬೀಳ್ಕೊಡುಗೆ ಸಮಾರಂಭವನ್ನು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಸಮಾಜ ಕಾರ್ಯ ವಿಭಾಗದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಪ್ರೊಫೆಸರ್ ಬಸವರಾಜ್ ಸುಳಕೇರಿ ಮಠ, ಪ್ರೊಫೆಸರ್ ವಿವೇಕ್ ಜಾಲಿ, ಶೈಲಜಾ ಅಂಗಡಿ, ಕೆಎಸ್ ಮಾಲಿ ಪಾಟೀಲ, ಬಸವರಾಜ್ ಚೌರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಚಂದ್ರು ಕೆಳಮನಿ ನಿರೂಪಿಸಿದರು, ಸಂತೋಷ್ ನಿಂಬೂರ್ ವಂದಿಸಿದರು.
ಚಂದನವಾಗು ಕಡಕಷ್ಟದಲ್ಲಿ ಇಂದ್ರನಾಗು ಪರಿಸರವ ಕಾಪಾಡುವಲ್ಲಿ ಕಾಜಾಣವಾಗು ಕೋಗಿಲೆಯಾಗು ಮಹಾಂತನಾಗು ಯೋಗಿಯಾಗು ಮರೆಯಾಗೂ ಸದ್ದಿಲ್ಲದೆ ಆ ಥರದ ಗುಣವನ್ನು ಹೊಂದಿದಂಥ ಶ್ರೀ ಚಂದನ್ ಕೇರಿಯವರು ಈ ದಿನ ತಮ್ಮ ವಯೋನಿರುಕ್ತಿಯನ್ನು ಹೊಂದಿದ್ದರಿಂದ ಈ ಕಾರ್ಯಕ್ರಮ ಮತ್ತು ಬಸವರಾಜ ಪರಿಟವರು ಕೂಡ ಅದೇ ರೀತಿ ಅದೇ ದಾರಿಯಲ್ಲಿ ನಡೆದಿದ್ದರಿಂದ ಶರಣರ ದಾರಿಯಲ್ಲಿ ನಡೆದಿದ್ದರಿಂದ ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸುತ್ತೇನೆ ತಮ್ಮಿಬ್ಬರಿಗೂ ಸ್ವಾಗತವನ್ನು ಬಯಸುತ್ತೇನೆ ಆಮೇಲೆ ನಮ್ಮ ಎಲ್ಲಿ ಹೋಗಲಿಲ್ಲ ಅಂದ್ರೆ ಡಿಪಾರ್ಟ್ಮೆಂಟ್ ಕರೆಕ್ಟ್ 10 ಗಂಟೆಗಿಂತ ಮೊದಲೇ 10 ನಿಮಿಷ ಮೊದಲಿರುವಾಗ ನಮ್ಮ ಡಿಪಾರ್ಟ್ಮೆಂಟ್ ಅವ್ರ ಬೈಕ್ ಯಾವಾಗಲೂ ಇರ್ತಿತ್ತು ಯಾಕಂದ್ರೆ ಅವ್ರು ಮಗಳನ್ನ ಬಿಡಕ್ಕೆ ಹೋಗ್ತಿದ್ರು ಆಮೇಲೆ ಎಷ್ಟೇ ಲೇಟ್ ಆದ್ರೂ ಅವ್ರ ಮಗಳು ಕಾಯ್ತಾ ಇದ್ಲು ಅವ್ರು ಹೆಚ್ಚು 5 ಗಂಟೆಗಂತೂ ಯಾವತ್ತು ನಾವು ಹೋಗಿದ್ ನೋಡೇ ಇಲ್ಲ 7 ಗಂಟೆ ಆ ಭವಾನಿ ಹೇಳಿದೆ ನಮ್ಮ ಪಪ್ಪ ಲೇಟ್ ಆಗುತ್ತೆ ನಾವು ಆಫೀಸ್ ಕಡೆ ಕಡೆಗೆ ಅವ್ರು ಆಫೀಸ್ನಲ್ಲಿ ಹೋಗಿ ಕೂಡ ಸ್ಟಾರ್ಟ್ ಮಾಡಿದ್ರು ಅವ್ರ ಆಫೀಸ್ನಲ್ಲಿ ಹೋಗಿ ಕೂತ್ಕೊಂಡು 7 ಗಂಟೆ 8 ಗಂಟೆಗಿಂತ ಮೊದಲಂತೂ ಅವ್ರು ಎಂದೂ ಹೋಗೇ ಇಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಒಟ್ಟಿಗೆ ಹೆಚ್ಚಿನ ಒಡನಾಟ ಇದೆ ಆಮೇಲೆ ಬೆಳಗ್ಗೆ ಹೇಳಿದಾಗೆ ಅವರು ಬಹಳ ಸೀರಿಯಸ್ ಯಾವುದೇ ವಿಚಾರ ಇರಲಿ ಅವ್ರ ರೆಮ್ಯುನರೇಷನ್ ಇರಲಿ ಯಾವಾಗಿರಲಿ ಎಲ್ಲರೊಟ್ಟಿಗೂ ಚರ್ಚೆ ಮಾಡ್ತಾ ಇದ್ರು ಆಮೇಲೆ ಮೋರ್ ದನ್ ದ ವೈಸ್ ಚಾನ್ಸಲರ್ ಅವ್ರ ಚೇಂಬರ್ನಲ್ಲಿ ನನಗೆ 15 ದಿವಸದಿಂದ ನೋಡ್ತಾ ಇದ್ದೀನಿ ಮಾತಾಡೋಕ್ಕೂ ಟೈಮ್ ಇರಲ್ಲ ಅಷ್ಟು ಜನ ಫೈಲ್ ಹಿಡ್ಕೊಂಡೆ ಬಂದಿದ್ದಿರ್ತಾರೆ ಅವ್ರ ಅಕಾಡೆಮಿಕ್ ಸೆಕ್ಷನ್ ಅಲ್ಲಿ ಕೇಸ್ ವರ್ಕರ್ ಆಗಿ ಡ್ಯೂಟಿ ಮಾಡ್ತಾ ಇದ್ರು ಈಗ ಏನಾಗಿದ್ದಾರೆ DFO ಆಗಿದ್ದಾರೆ ಹುದ್ದೆ ಬೇರೆ ಬೇರೆ ಆದ್ರೆ ಅವರ ಶ್ರದ್ಧೆ ಅವ್ರು ಎಷ್ಟು ಬ್ಯುಸಿ ಇದ್ರಲ್ಲ ಅವಾಗ ಹೆಂಗ್ ಬ್ಯುಸಿ ಇದ್ರು ಈಗ ಅಷ್ಟೇ ಬ್ಯುಸಿ ಇದಾರೆ ಅಂದ್ರೆ ಯಾವುದೇ ಕೆಲಸ ಆಗಲಿ ತನ್ನದು ಅಂತ ತಿಳಿದು ಮಾತಾಡ್ತಾ ಇದ್ರು ಈಗ ಏನಾಗಿದೆ ಥಿಂಕಿಂಗ್ ಕೇಸ್ ವರ್ಕರ್ಸ್ ಅನ್ನೋರು ಭಾಳ ಕಡಿಮೆ ಆಗಿದ್ದಾರೆ ಮೇಲ್ನವ್ರು ಮಾಡ್ಬೇಕಾದ ಕೆಳಗಿನವ್ರು ಅಂತಾರೆ ಕೆಳಗಿನವ್ರು ಮಾಡ್ಬೇಕಾದ ಮೇಲ್ನವ್ರು ಅಂತಾರೆ ಈ ಥರ ನಂದು ಹೋದ್ರೆ ಸಾಕು ಅದ್ರದ್ದು ಅಲ್ಟಿಮೇಟ್ ಅದ್ರದ್ದು ರೆಸ್ಪಾನ್ಸಿಬಿಲಿಟಿ ಯಾರು ಅನ್ನೋದನ್ನು ತಿಳಿದು ಮಾಡುವ ಕೆಲವೇ ಕೆಲವು ಜನರಲ್ಲಿ ಸರ್ ಒಬ್ಬರು ಅಂತ ಹೇಳಿ ಇಷ್ಟಪಡ್ತೀನಿ ಅವ್ರು ಯಾವಾಗಲೂ ಭಾಳ ಇನ್ವಾಲ್ವ್ ಆಗಿ ಕೆಲಸ ಮಾಡ್ತಾ ಇದ್ರು ಅವಾಗ ಕಂಪ್ಯೂಟರ್ ನಾಲೆಜ್ ಇತ್ತು ವಿಸಿಟ್ಗೆ ಹೋಗ್ತಾ ಇದ್ರು ಬರ್ತಾ ಇದ್ರು ಅಷ್ಟೇ ಭಾಳ ಆತ್ಮೀಯರು ಈಗೀಗ ಅವರು ಹಾಗಾಗಿದ್ದಾರೆ ಅವರ ಹುದ್ದೆಯಿಂದ ಹಾಗಾಗಿದ್ದಾರೆ ಅವರ ಆತ್ಮೀಯತೆ ಎಲ್ಲಿ ಕಳೆದು ಹೋಗಿದೆ ನನಗೆ ಗೊತ್ತಿಲ್ಲ ಅವ್ರು ಭಾಳ ಆತ್ಮೀಯತೆಯಿಂದ ಇರ್ತಾ ಇದ್ರು ಆಫೀಸ್ನಲ್ಲಿ ತೇಲ್ಕರ್ ಸರ್ ಇವರು ಸುಭಾಷ್ ಸರ್ ಒಂದು ಸೆಟ್ ಇತ್ತು ಭಾಳ ಎಂಜಾಯ್ನು ಮಾಡಿದೀವಿ ನಾವು ಅಷ್ಟೇ ಸರ್ ನಗಿಸ್ಕೊತ ಎಲ್ಲ ಮಾತಾಡ್ತಾ ಇದ್ರು ಬಸವರಾಜ ಪರಿಟವರು ನಾವು ಲೈಬ್ರರಿಯಾಗಿ ಕೆಲಸ ಮಾಡ್ತೀವಿ ಈಗಾಗಲೇ ಲೈಬ್ರರಿ ಕೆಲಸ ಮಾಡಿದ ಟೈಮಿಗೆ ಹೋಗ್ಬೇಲೆ ನಾನು ಡ್ಯೂಟಿ ಹಾಕಿ ಒಂದಿನ ನಂದು 2:30 ಡ್ಯೂಟಿ ಮುಗೀತು ಸೋಷಿಯಲ್ ವರ್ಕ್ ಮಾಡ್ಬೇಕು ನಾನು ಸೋಷಿಯಲ್ ವರ್ಕ್ ಮಾಡಿ ನಿಮ್ಗೆ ಇವತ್ತು ಹೇಳ್ತೀನಿ ಏನಪ್ಪ ನಾನು ಇನ್ನೋವರೆಗೆ ಸೋಷಿಯಲ್ ವರ್ಕ್ ಮಾಡ್ತೀನಿ ಪ್ರೆಸೆಂಟ್ 62-63 ನಾ ಮನೇದು ಏನೋ ಇವತ್ತು ಮಾಡಲ್ಲ ಸೋಷಿಯಲ್ ವರ್ಕ್ಲಿಂದ ಎಷ್ಟು ಬೆನಿಫಿಟ್ ಅದ ನಿಮ್ಮದಿ ನಿದ್ದೆ ಬರ್ತದೆ ನಮ್ಮದಿ ಕೆಲಸ ಆಗ್ತಾವೆ ನಾವು ಲೈಬ್ರರಿ ಕೆಲಸ ಮಾಡ್ಕೊಂಡು ಹೋಗೋ ಟೈಮಿಗೆ ಉತ್ತಮ ಮತ್ತೆ ಇದ್ರು ಅವ್ರು ನಮ್ಮಲ್ಲಿ ಸ್ಟೂಡೆಂಟ್ ಅಲ್ಲಿ ಎಕ್ಸಿಡೆಂಟ್ ಆಗಿ ಬಿದ್ದರು ಅವರು ಮತ್ತು ಕುರ್ಣೆ ಹೇಳ್ಕೊಂಡು ನಾನು ಲೈಬ್ರರಿಗೆ ತೆಗೆದು ನೋಡಿದ ಕಾರ್ಡ್ ಇಶ್ಯೂ ಮಾಡೋ ಟೈಮಿಗೆ ನಮ್ಮ ಸ್ಟೂಡೆಂಟ್ ಅಂತ ಹೇಳಿ ಅವ್ರಿಗೆ ಎಬ್ಬಿಸಿ ದವಾಖಾನೆ ಅಡ್ಮಿಟ್ ಮಾಡೋದು ಅವ್ರು ಬಂದ್ರು ಕೂಡ ಹೇಳಿ ಸರ್ ನೀವು ನಮ್ಗೆ ಅಡ್ಮಿಟ್ ಮಾಡಿ ಜೀವ ಉಳಿಸಿರ ಇದು ಸೋಷಿಯಲ್ ವರ್ಕ್ ವೀರಸ್ತವ್ಯ ಸಮಾಜ ಎಂಥ ಸಮಾಜ ಅಂದರೆ ಎಲ್ಲ ಸಮಾಜದವರನ್ನು ತನ್ನ ಕಡೆಗೆ ನನ್ನವರು ಅಂಥೇಳಿ ತಿಳ್ಕೊಂಡು ಅವ್ರನ್ನ ತನ್ನ ಬಂಧುಗಳು ಅಂತ ತಿಳ್ಕೊಂಡು ಅವ್ರನ್ನ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗುವಂಥ ಸಮಾಜ ಇವ್ರಿಗೆ ಬೇರೆಯವರು ಇವರು ಬೇರೆಯವರು ಇವ್ರು ನನ್ನವರಲ್ಲ ಅಂಥೇಳಿ ಎಂದೂ ಹೇಳೋದಿಲ್ಲ ನಮ್ಮ ಸಮಾಜ ನಮ್ಮ ಸಮಾಜ ಎಲ್ಲರನ್ನೂ ನಮ್ಮವರು ಅಂತ ಹೇಳ್ಕೊತದೆ ಅಂಥ ಸಮಾಜ ಆದ್ದರಿಂದ ನಮ್ಮ ಸಮಾಜದ ಬಗ್ಗೆ ನಮಗೆ ಅಭಿಮಾನ ಇರಬೇಕು ಖಂಡಿತ ಅದರ ಜೊತೆಗೆ ನಮ್ಮ ಸಮಾಜದ ಮೇಲೆ ಯಾರಾದರೂ ಏನಾದರೂ ಮಾಡಿದ್ರೆ ಅಂದರೆ ಅತ್ಯಾಚಾರಗಳು ಅಥವಾ ಏನೋ ದರ್ಪ ತೋರ್ಸಕ್ಕೆ ಹೋದರೆ ಅದನ್ನು ನಾವು ಸಂಘಟಿತರಾಗಿ ಅದಕ್ಕೆ ವಿರೋಧ ಮಾಡಬೇಕು ಆದರೆ ನಾವು ಕೂಡ ಅವರು ಏನಾದರೂ ತೊಂದರೆಗಳಿದ್ದರೆ ಅವ್ರ ನಿಜವಾದ ಸಮಸ್ಯೆಗಳಿದ್ದರೆ ಸ್ಪಂದಿಸಬೇಕು ಇಬ್ಬರು ನಮ್ಮ ಸಹೋದ್ಯೋಗಿಗಳು ಅತ್ಯಂತ ಶಿಸ್ತಿನಿಂದ ದಕ್ಷತೆಯಿಂದ ತಮ್ಮ ಕಾರ್ಯಕಾಲವನ್ನು ಪೂರ್ಣಗೊಳಿಸಿ ಇವತ್ತು ನಿವೃತ್ತಿಯನ್ನು ಹೊಂದುತ್ತಿದ್ದಾರೆ ಅವರಿಗೆ ತಾವೆಲ್ಲ ಸುಖ ಸಮೃದ್ಧಿಯನ್ನು ಹಾರೈಸಿದ್ದೀರಿ ನಾನು ತಮ್ಮ ಒಂದು ಭಾವನೆಯನ್ನೇ ಮರು ವ್ಯಕ್ತಗೊಳಿಸುತ್ತಾ ಚಂದ್ರಕೇರಿಯವರು ತಮ್ಮ ಒಂದು ಸುದೀರ್ಘ ಪಯಣದಲ್ಲಿ ಈ ವಿಶ್ವವಿದ್ಯಾನಿಲಯದಲ್ಲಿ ಎಲ್ಲ ಒಂದು ವಿಭಾಗಗಳಲ್ಲಿ ಅದು ಹಣಕಾಸು ಇರಬಹುದು ಆಡಳಿತ ಇರಬಹುದು ಅಕಾಡೆಮಿಕ್ ಇರಬಹುದು ತಮ್ಮ ಸೇವೆಯನ್ನು ಸಲ್ಲಿಸಿ ಅಂದರೆ ಅತ್ಯಂತ ದಕ್ಷತೆಯಿಂದ ನಿಸ್ವಾರ್ಥದಿಂದ ದಕ್ಷತೆಯಿಂದ ಶಿಸ್ತಿನಿಂದ ಕಾರ್ಯನಿರ್ವಹಿಸಿದರು ನನ್ನ ಹಿಡ್ಕೊಂಡು ಹೇಳ್ತೀನಿ ಅವ್ರು ಯಾರ್ದು ಕೆಲಸ ನಮ್ಮ ಫ್ರೆಂಡು ನಮ್ಮ ಸಮಾಜದವ್ರದ್ದು ಅಂತ ಎಂದೂ ಮಾಡಿಕೊಟ್ಟಿಲ್ಲ ಅವರು ಯಾಕೆ ಮಾಡಿಕೊಡ್ಬೇಕು ಹೇಳ್ರಿ ನಾವು ಒಂದು ಸ್ವಲ್ಪ ನಮ್ಮ ಒಂದು ಏನು ಬೌಂಡ್ರಿ ಅದರಿಂದ ಹೊರಗೆ ಬರಬೇಕು ಬಟ್ ಅವ್ರು ಎಂದೂ ರೂಲ್ಸ್ ವಿರುದ್ಧವಾಗಿ ಮಾಡಿದ್ರು ಇವ್ರು ನಿರಂತರವಾಗಿ ಇಬ್ಬರದನ್ನ ಒಂದು ಸೈಕಾಲಜಿ ನೋಡಿನ್ರಿ ಎಲ್ಲ ಬಿಟ್ಟು ಮನೆಯದದು ಆ ಕಡೆ ಊರೇ ಹತ್ತಿರಲಿ ದಿನಾ ಆಫೀಸಿಗೆ ಬಂದಾರೆ
ಒಂದಿನೂ ಬಿಡ್ತಾ ಇರೋಂಥ ಪರಿಸ್ಥಿತಿ ಇಲ್ಲ. ಕೇವಲ ಯಾರೋ ಅವ್ರ ಮನೆಯಲ್ಲಿ ತೀರ್ಕೊಂಡಿದ್ರು ರಿಲೇಟಿವ್ಸ್ನಾಗ ಅಂದ್ರೆ ಅಲ್ಲಿಗೆ ಮಾತ್ರ ಅವರು ಅವತ್ತು ದಿನ ಲೀವ್ ತೊಗೊಂಡಾರೆ. ಅದನ್ನು ಬೇಕು, ಫ್ಯಾಮಿಲಿನೂ ತಾವು ಡೆವಲಪ್ ಮಾಡಿರಿ, ಅವ್ರ ಮುಂದೆ ತುಂಬರ್ರಿ. ನಿಮ್ಮದು ಎಲ್ಲ ಈ ಬರುತ್ತಿರೋಂಥ ರಿಸೋರ್ಸಸ್ಗೂ ಪ್ರಾಪರಾಗಿ ಯುಟಿಲೈಸ್ ಆಗಲಿ, ನಿಮ್ಮದು ಪೆನ್ಷನರಿ ಬೆನಿಫಿಟ್ಸ್ನು ಕರೆಕ್ಟ್ ಆಗಲಿ, ಮತ್ತು ನಿಮಗೆ ಯಾವ ತೃಪ್ತಿ ಆಗ್ತದೆ ಇನ್ನೂ ಹೆಚ್ಚಿನ ಕೆಲಸ ಮಾಡಿ ಈ ಸಮಾಜಕ್ಕೆ ಇನ್ನೂ ಸ್ವಲ್ಪ ಮುಂದೆ ತರ್ತೀರಿ, ತರಲೇಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ತಾ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಯೂಟ್ಯೂಬ್ನಲ್ಲಿ ಸುದ್ದಿ ಸಮಯ ಕಲಬುರಗಿ ಅಂತ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ನಲ್ಲಿ ಸುದ್ದಿ ಸಮಯ ಕಲಬುರಗಿ ಪೇಜನ್ನು ಲೈಕ್ ಮಾಡಿ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಯು ಕಾಲ್ ದಟ್ ಅ ಲಾಸ್ಟ್ ಮಿನಿಟ್ ಪ್ಲಾನ್, ವಿ ಕಾಲ್ ದಟ್ ಹ್ಯಾಚನ್. ಗೋ ಹ್ಯಾಚನ್ ಇನ್ ದ ಆಲ್ ನ್ಯೂ ಟೊಯೋಟಾ ಗ್ಲಾನ್ಜಾ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ.